ನನಗೊಂದು ದಿವಸ ಸುಮ್ಮನೆ ಹೋದ್ರೆ ನನ್ನ ಮನಸ್ಸಿಗೆ ಸಮಾಧಾನವೇ ಆಗೋದಿಲ್ಲ. ನನಗೂ ಅಷ್ಟೇ. ನೋಡು, ಆ ನಂದ ಬರ್ತೀನಿ ಅಂತ ಹೇಳಿದ್ಲು, ಬರ್ಲೇ ಇಲ್ಲ. ನನಗಂತೂ ಕಾಯ್ದು ಕಾಯ್ದು ಬೇಸರ ಬಂದ್ಬಿಡ್ತು. ಯಾಕೆ ಹೀಗ್ ಮಾಡ್ತಾಳೆ ಅವಳು ಗೊತ್ತಿಲ್ಲಪ್ಪ. ಬಾಯ್. ಎಸ್ ಮೇಡಮ್. ಹೇಳ್, ತರೀರ ತೆಗೆದುಕೊಂಡ್ ಬಾ. ಸರಿ. ಏನ್ ಸರ್ ಈ ಕೇಟಿನ ತಗೊಳಗೆ? ಅವ್ರು ಕೊಟ್ಬಿಟ್ಟು ಬಾ ಅಷ್ಟೇ. ಸರಿ. ಕೊಡು. Thank you.
ಕೊನೆಗೂ ನಮ್ ಕೈಗೆ ಗೋಲ್ಡ್ ಸಿಕ್ತು. ಡ್ರೈವರ್, ಆ ಲಾಸ್ಟ್ ಮನೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಿಲ್ಸು. ಹಾಯ್ ರೀನಾ. ಹಾಯ್ ಶೋಭಾ, ನೀನ್ ಬರ್ತೀಯೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ಕೊನೆಗೂ ಬಂದಿಯಲ್ಲ. ರೀನಾ, ಒಂದ್ಸಲ ಮಿಸ್ ಆಗಿರ್ಬೋದು, ಅದಕ್ಕೆ ನಾನ್ ಬರೋದೇ ಇಲ್ಲ ಅನ್ಕೊಂಡ್ಯಾ? ಒಂದು ಸಾರಿ ಎರಡು ಸಾರಿ ಮಿಸ್ ಆಗಿದ್ರೆ ನಾನು ಏನು ಅಂದ್ಕೋತಿರ್ಲಿಲ್ಲ, ಆದ್ರೆ ನಾಲ್ಕೈದು ಸಾರಿ ಮಿಸ್ ಮಾಡಿದೆ ನೋಡು, ಅದಕ್ಕೆ ಈ ರೀತಿ ಅಂದ್ಕೋಬೇಕಾಯ್ತು. ಯಾಕಿಲ್ಲ ನಿಂತ್ಕೊಂಡು ಬಾ ಲಕ್ಷ್ಮಿ, ಲಗೇಜ್ ಎಲ್ಲ ತೆಗೆದ್ಕೊಂಡ. ಶೋಭಾ, ನಿನ್ ಫಾದರ್ ಎಲ್ಲ ಚೆನ್ನಾಗಿದ್ದಾರಾ? ಓ, ಈಸ್ ಆಲ್ ರೈಟ್. ರೀನಾ, ನೀನಂತೂ ನಮ್ಮ ಮನೆಗೆ ಬಂದು ಬಹಳ ದಿನ ಆಯ್ತು. ನೆಕ್ಸ್ಟ್ ಟೈಮ್ ನಮ್ಮ ಮನೆಗೆ ಬಂದ್ರೆ ನಾನು ಬರೋದು ಖಂಡಿತ ಬರ್ತೀನಿ. ನಿಮ್ಮ ಮನೆಗೆ ಬರುವಂತ ಕಾಲ ಈಗ ಬಂದಿದೆ. ಅಂದ್ರೆ? ಅಂದ್ರೆ ಫ್ರೀ ಆಗಿದ್ದೀನಿ, ಬರ್ತೀನಿ ಅಂದೆ. ಓ, ಥ್ಯಾಂಕ್ಸ್. ಆಂಟಿ ಅಂಕಲ್ ಊರಿಂದ ಯಾವಾಗ ಬರ್ತಾರೆ? ಇನ್ನು ಎರಡು ವಾರ ಆಗ್ಬೋದು. ಶೋಭಾ, ಇವು ನನ್ನ ಪಾಲಿಗೆ ದೇವರಿದ್ದ ಹಾಗೆ. ನನ್ನ ತಂದೆ ತಾಯಿ ಆಕ್ಸಿಡೆಂಟ್ ಆಗಿ ಸತ್ತು ಹೋದಾಗ ನಾನು ನನ್ನ ಇಬ್ರು ತಮ್ಮಂದಿರು ತುಂಬಾ ಚಿಕ್ಕವರು. ತಂದೆ ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನು ಕರ್ಕೊಂಡು ಬಂದು ಚೆನ್ನಾಗಿ ಓದಿಸಿ ಬೆಳೆಸಿ ಏ ಮಟ್ಟಕ್ಕೆ ತಂದು ನಮ್ಮನ್ನ. ನಾನು ನಿನ್ನ ತಮ್ಮಂದಿನೇ ನೋಡಿಲ್ಲ. ಹೋ, ಹೌದಲ್ಲ, ಇಲ್ಲೇ ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಸಾಯಂಕಾಲ ನೋಡಿವಂತೆ. ಇವರೇ ನೋಡು, ಚೆನ್ನಾಗಿದೆ ಅಲ್ಲ? ಮಿಸ್ ಆಯ್ತು. ನೋಡಿದೆ ಹೇಗೆ? ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು, ತುಂಬಾ ಚೆನ್ನಾಗಿ ಆಡ್ತಾರೆ ನೋಡಿ, ತುಂಬಾ ಸಂತೋಷ ಆಯ್ತು. ಏಕೆ, ನನ್ನ ಫ್ರೆಂಡ್ ಶೋಭಾ ಅಂತ. ಹಲೋ, ನಿಮ್ ಪರಿಚಯ ಆಗಿದ್ದು ತುಂಬಾ ಸಂತೋಷ ಆಯ್ತು. ಸಿಸ್ಟರ್, ನಿಮ್ ವಿಚಾರನ ನಮ್ಮ ಅಕ್ಕ ಆಗಾಗ ಹೇಳ್ತಾನೆ ಇರ್ತಾರೆ. ಬನ್ನಿ, ಹೋಗೋಣ. ನಾನಿನ್ ಬರ್ತೀನಿ, ನೀನ್ ಯಾವಾಗ ಬರ್ತೀಯ ಹೇಳು. ನಾನು ಬರುವಾಗ ಲೇಟ್ ಆಗ್ತೀನಿ. ಹಾಗೆ ಮಾಡು. ವೆಂಕಟೇಶ್, ರಾಜು, ಬರ್ತೀನಿ. ಬಾಯ್, ಹೋಗ್ ಬನ್ನಿ ಸಿಸ್ಟರ್. ಓಕೆ ಸಿಸ್ಟರ್, ಮತ್ತೆ ಯಾವ್ದು ಬರ್ತೀರಿ? ಬರ್ತೀನಿ. ಆಂಟಿ ಅಂಕಲ್ ಬರೋರ್ಗಿದ್ದು ಅವ್ರನ್ನ ನೋಡ್ಕೊಂಡು ಹೋಗ್ಬೋದಾಗಿತ್ತು. ಇಲ್ಲ, ಇನ್ನೊಂದ್ಸಲ ಬಂದಾಗ ನೋಡ್ತೀನಿ ಅವ್ರಿಗೆ ನಾನ್ ಬಂದಿದ್ದೆ ಅಂತ ತಿಳಿಸು. ಓಕೆ, ಬಾಯ್. ಏನಮ್ಮ ಶೋಭಾ, ಈ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಅಲ್ಲ? ಹೌದು ಡ್ಯಾಡಿ, ತುಂಬಾ ಫೈನ್ ಆಗಿದೆ. ನನ್ಗಿದೆ ಇರ್ಲಿ. ಗೋಪಾಲ ಇದೆ, ಈ ನೆಕ್ಲೆಸ್ ಬೆಲೆ ಎಷ್ಟಾಗುತ್ತೆ ಅಂತ ಹೇಳ್ತೀರಾ? 50,000 ಆಗುತ್ತೆ. ಜಾಸ್ತಿ ಆಯ್ತು, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇಲ್ಲ ವೆಂಕಟ್ನವ್ರೆ, ನಾನ್ ನಿಮ್ಗೆ ಜಾಸ್ತಿ ಹೇಳೋದೇ ಇಲ್ಲ. ಯಾಕೆ ಅಂದ್ರೆ ನೀವು ನಮ್ಗೆ ತಿಳಿದವರಲ್ವೇ. ಹಾ, ಅದು ಪೂರಾ ವಜ್ರದ ಕಲ್ಲು, ಅದಕ್ಕೆ ಅಷ್ಟಾಗುತ್ತೆ. ಗೋಪಾಲ ಇದೆ, ಈಗಲೇ ಚೆಕ್ ಕೊಡ್ಲು ಅಥವಾ ನಾಳೆ ಕ್ಯಾಶ್ ಕೊಡ್ಲು? ಪರವಾಗಿಲ್ಲ, ನಾಳೆನೆ ಕೊಡಿ. ನಿಮ್ಮ ಹತ್ರ ಇದ್ರೆ ಎಲ್ಲೋಗುತ್ತೆ? ನಾನು ಇನ್ ಬರ್ತೀನಿ. ನಮಸ್ಕಾರ. ಓ ಡ್ಯಾಡಿ, ಮರ್ತೆ ಬಿಟ್ಟಿದ್ದೆ, ನನ್ ಫ್ರೆಂಡ್ ರೀನಾ ಬರ್ತೀನಿ ಅಂತ ಲೆಟ್ ಹಾಕಿದ್ದಾಳೆ. ಹೌದಾ? ಬಂದ್ರೆ ಇಲ್ಲೇ ಒಂದ್ ಎರಡು ತಿಂಗಳ ಕೇಳು, ನಿನಗೂ ಬೇಜಾರು ಕಳೆಯುತ್ತೆ. ಓಕೆ ಡ್ಯಾಡಿ. ಓ, ಆಗಲೇ ಗಂಟೆ ಹತ್ತಾಯ್ತು. ಶೋಭಾ, ನನ್ನ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಯಾರನ್ನು ಅರ್ಜೆಂಟ್ ಆಗಿ ನೋಡ್ಬೇಕಾಗಿದೆ. ನಾನು ಹೋಗಿ ಬರ್ಲಾ? ಬೇಗ ಬಂದ್ಬಿಡಿ ಡ್ಯಾಡಿ. ಆಗ್ಲಮ್ಮ.
ಹಲೋ ಮಿಸ್ಟರ್ ಶಂಕರ್. ಹಲೋ, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಸರ್, ಬರಕ್ ಹೇಳೋದಲ್ಲ ಕಾರಣ? ದೊಡ್ಡ ಕಾರಣನೇ ಇದೆ. ಈ ಬೆಂಗಳೂರು ಸರೌಂಡಿಂಗ್ನಲ್ಲಿ ಕೊಲೆ ಕಳ್ಳತನ ಎಲ್ಲ ನಡೀತಾ ಇದೆ. ಈ ಕೇಸನ್ನ ನಿಮಗೆ ಒಪ್ಪಿಸೋಣ ಅಂತಿದ್ದೀವಿ. ಬೈ ದಿ ಬೈ, ಸಹಕಾರ ವೆಂಕಪ್ಪನವರ ಹೆಸರನ್ನು ಕೇಳಿರ್ಬೇಕಲ್ಲ ನೀವು? ಹೌದು ಸರ್, ಕೇಳಿದ್ದೀನಿ ಸರ್. ಮೊನ್ನೆ ಅವ್ರ ಮನೆ ಹತ್ರ ಒಬ್ಬ ಸೇಡಿ ಕೊಲೆಗಾರ ಆಯ್ತು ಸರ್. ಹೌದು, ಅಷ್ಟೇ ಅಲ್ಲ ಶಂಕರ್, ಒಬ್ಬ ವಜ್ರದ ವ್ಯಾಪಾರಿ ಕೊಲೆನೂ ಸಹ ಆಗಿದೆ. ಇದನ್ನ ಯಾರು ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಿಮ್ಮನ್ನೇ ಸೇಡಿ ಕಳಿಸ್ಬೇಕು ಅಂತಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ ಶಂಕರ್, ವೆಂಕಪ್ಪನವ್ರ ಮೇಲೆ ನಮಗ್ ಡೌಟ್ ಬಂದಿದೆ, ಆದ್ರೆ ಯಾವ ಸಾಕ್ಷಿ ಆಧಾರಗಳು ಇಲ್ಲದೆ ನಾವು ಅವ್ರನ್ನ ಅರೆಸ್ಟ್ ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಸೇಡಿ ಕಳಿಸ್ತಾ ಇದ್ದೀನಿ. ಆ ವೆಂಕಪ್ಪನವ್ರ ಮನೆಯಲ್ಲೇ ಉಳಿಬೇಕು, ಯಾಕೆಂದ್ರೆ ಈ ಕೇಸನ್ನು ಕಂಡಿಡಿಯಕ್ಕೆ, ಜೊತೆಗೆ ಇದರಲ್ಲಿ ವೆಂಕಪ್ಪನವ್ರ ಕೈವಾರ ಇದೆಯೋ ಇಲ್ವೋ ಅಂತ ತಿಳ್ಕೊಳಕ್ಕೆ. ನೀವು ಹೇಗಾದ್ರೂ ಮಾಡಿ ಈ ಕೇಸನ್ನ ಕಂಡಿಡಿಯಲೇಬೇಕು, ಬಟ್ ನೀವು ಸೇಡಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಸರ್, ವೆಂಕಪ್ಪನವ್ರ ಮಗಳು ಸಹ ನನಗೆ ಅಲ್ಪ ಸ್ವಲ್ಪ ಪರಿಚಯ ಇದೆ. ಏನಾದರೂ ಐಡಿಯಾ ಮಾಡಿ ಅವ್ರ ಮನೇಲಿ ಕೆಲ್ಸಕ್ಕೆ ಸೇರ್ಕೋತೀನಿ ಸರ್. ಅವ್ರಿಗೆ ಫ್ಯಾಕ್ಟ್ರಿ, ಎಸ್ಟೇಟು, ಮನೆ, ತೋಟ ಎಲ್ಲ ಬೇಕಾದಷ್ಟಿದೆ. ಆದ್ರೂ ಈ ಕೆಲಸ ಮಾಡ್ತಾರೆ ಅಂದ್ರೆ ನನಗೆ ನಂಬಕ್ಕಾಗಲ್ಲ ಸರ್. ಹಾಗಂದ್ಬೇಡಿ ಶಂಕರ್, ವಜ್ರ ಹಣದ ಆಸೆಯಿಂದ ಅವ್ರಿಗೆ ಕೆಲಸ ಮಾಡಿರ್ತಾರೆ. ಅವರಿನ್ನೂ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇರುತ್ತೆ. ಇದನ್ ಕಂಡಿಡಿಯೋದಕ್ಕೆ ನಿಮ್ಮಿಂದಲೇ ಸಾಧ್ಯ ಅಂತ ನಾನ್ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದು. ನೀವು ಸಿಐಡಿ ಅಂತ ನಾನು ಯಾರಿಗೂ ತಿಳಿಸೋದಿಲ್ಲ, ನೀವು ಹಾಕಿ ತೋರಿಸ್ಕೋಬೇಡಿ ಸರ್. ನನ್ನ ಜೊತೆ ಇಬ್ರು ಪೊಲೀಸರನ್ನ ಮಫ್ತಿ ಮೇಲೆ ಆ ವೆಂಕಪ್ಪನ ಮನೆ ಹತ್ರ ಬಿಟ್ಬಿಡಿ ಸರ್. ಹಾಗೆ ಆಗ್ಲಿ ಶಂಕರ್. 220 420. ನೋಡಿ ಶಂಕರ್ ಹೇಗೆ ಹೇಳ್ತಾರೋ ಹಾಗೆ ಕೇಳ್ಬೇಕು, ತಿಳಿತಾ? ಇವ್ರು ಹೇಳಿದಾಗೆ ವೆಂಕಪ್ಪನವ್ರ ಮನೆ ಹತ್ರ ಕಾಯ್ತಾ ಇರ್ಬೇಕು. ಆಯ್ತು ಸರ್, ಓಕೆ ಸರ್. ಇನ್ ಹೋಗಿ. ಎಸ್ ಸರ್. ಸರ್, ನಾನು ಇನ್ ಬರ್ತೀನಿ ಸರ್. ಶಂಕರ್, ಇದು ದೊಡ್ಡ ಗ್ಯಾಂಗ್ ಇದೆ, ತುಂಬಾ ಹುಷಾರಾಗಿರ್ಬೇಕು. ಬಿ ಕೇರ್ಫುಲ್ ಸರ್. ನೀವೇನು ಹೆದರ್ಕೋಬೇಡಿ, ಇದ್ರಲ್ಲಿ ನನ್ನ ಪ್ರಾಣ ಹೋದ್ರೂ ಸರಿ ನಾನು ಈ ಕೆಲಸ ಮಾಡೇ ಮಾಡ್ತೀನಿ, ಇಲ್ಲಾಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ. ಸರ್, ನಾನು ಇನ್ನು ಬರ್ತೀನಿ. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್, ಬರ್ತೀನಿ. ನೀವು ಹೇಳೋದು ಗೋಪಾಲ ರಾಯರ ಕೊಲೆಯಲ್ಲಿ ನನ್ನ ಕೈ ಓಡ ಇದೆ ಅಂತ ತಾನೇ? ಛೇ ಛೇ, ಹಾಗಲ್ಲ ನೋಡಿ. ನಿಮ್ಮ ಮನೆಯಿಂದ ಹೋದ ವಜ್ರದ ವ್ಯಾಪಾರಿ 15 ನಿಮಿಷಕ್ಕೆಲ್ಲ ಕೊಲೆಯಾಗಿದ್ದಾನೆ. ಅದೇ ಸಮಯದಲ್ಲಿ ನೀವು ಸಹ ಹೊರಗಡೆ ಹೋಗಿದ್ದೀರಿ, ಆದ್ರಿಂದ ನಿಮ್ಮ ಮೇಲೆ ನಾವು ಸಂಶಯ ಪಡಲೇಬೇಕಾಗುತ್ತೆ. ಏನೇ ಆಗಲಿ, ನೀವು ಔಟ್ ಆಫ್ ಸ್ಟೇಷನ್ ಹೋಗುವಾಗ ನಮ್ಮನ್ನು ಮಾತು ತಿಳಿಸಿ ಹೋಗಿ. ತಗೊಳ್ಳಿ, ಕಾಫಿ ತಗೊಳ್ಳಿ. ಸರ್, ನನ್ನ ಸ್ನೇಹಿತನ್ನ ನಾನು ಕೊಲೆ ಮಾಡ್ತೀರಾ? ಖಂಡಿತ ಇಲ್ಲ, ನನ್ನ ಮಾತು ನಂಬಿ ಇನ್ಸ್ಪೆಕ್ಟರ್. ಡೋಂಟ್ ವರಿ, ಸರಿ ನಾನಿನ್ ಬರ್ತೀನಿ. ಚನ್ನಾ ಚನ್ನಾ ಬುದ್ಧಿ, ಈ ಕಪ್ಪೆತ್ತು ರಂಗಿ. ಏ ರಂಗಿ, ಏನು? ನಂಗೆ ಹೊರಗಡೆ ಸಿ ಕೆಲಸ ಐತೆ, ಈ ಲೋಟ ತೊಳ್ಬೇಕು. ನನಗೆಲ್ಲ ಹೇಳಿದ್ದು ಸಾವುಕಾರ ಹೇಳಿದ್ದು ನಿನ್ಗೆ, ನೀನೇ ತೊಳಿ. ನಂಗೆ ಹೇಳಿದ್ರೇನಂತೆ, ನೀನ್ ತೊಳ್ಬೇಕು ಬಾರ್ದಾ? ಮತ್ತೆ ನಾನು ಮನೆಗೆ ಅಡಿಗೆಳು, ನೀನ್ ಪಾತ್ರೆ ಗಿತ್ರೆ ತೊಳೆಯೋಣ. ಅಂದ್ರೆ ಇಲ್ಲಿ ನಾನೇ ನಿನ್ ಯಜಮಾನಿ, ಗೊತ್ತಾಯ್ತಾ? ಮರ್ಯಾದೆ ತೊಳೆದಿಡು. ಏನೇ ಮರ್ಯಾದೆ ಗಿರಿಯದೆ ಅಂತ ಮಾತಾಡ್ತೀಯಾ? ಕೋಪ ಬಂದ್ರೆ ಚಚ್ಚಿಬಿಡ್ತೀನಿ ನೋಡು. ಹೋಗ ಹೋಗ, ಒಂದ್ ಇಲಿ ಹಿಡಿಯಕ್ಕಾಗಲ್ಲ, ನನ್ನೇನ ಜಸ್ತನಂತೆ. ಎಲ್ಲ ಇವಳ ಇವತ್ತು ಹೋಗ್ಲಿ, ನಾಳೆ ವಿಚಾರಿಸ್ಕೊಂತೀನಿ. ಮಿಸ್ಟರ್, ನಿಮ್ಗೆ ಕಣ್ಣಿನ ಕಾಣಿಸುತ್ತ ಇಲ್ವೋ? ರೀ ಮೇಡಮ್, ಡ್ಯಾಶ್ ಹೊಡೆದ್ರು ನೀವು ಈಗ ನನಗೆ ಕಣ್ಣು ಕಾಣಿಸಲ್ವ ಅಂತ ದಬಾಯಿಸಿದಿರಲ್ಲ, ಒಂದ್ ಪಕ್ಷ ನಿಮ್ಗೆಲ್ಲ ಮೈಂಡ್ ಲೂಸಾ? ಏನಂದೆ? ಸರಿಯಾಗಿ ಕಣ್ ಬಿಟ್ಕೊಂಡು ಹೋಗ್ದೆ ನನಗೆ ಮೈಂಡ್ ಲೂಸ್ ಇದೆ ಅಂತ ಹೇಳೋ ರಾಸ್ಕಲ್. ಲೇ ಲಂಬು, ನಿನ್ನ ಏನ್ ಮಾಡ್ತೀನಿ ಗೊತ್ತಾ? ಏ ಬೈಸ್ಕಲ್, ಏನ್ ಮಾಡ್ತೀಯಾ? ನೋಡಕ್ ಮೂರ್ಗೇನು ಉದ್ದ ಇಲ್ಲ, ನನಗೆ ರೋಪ್ ಹಾಕ್ತೀಯಾ? ನಾನು ಎಷ್ಟು ದನಾದ್ರೂ ಇರ್ತೀನಿ, ಅದನ್ನೆಲ್ಲ ಕೇಳಕ್ಕೆ ನೀನು ಯಾವನು? ನಾನು ಎಷ್ಟು ದನಾದ್ರೂ ಇರ್ತೀನಿ, ಅದನ್ನ ಕೇಳಕ್ ನೀನ್ ಯಾವಳೆ? ನನಗೆ ಯಾವಳೆ ಅಂತೇನು? ಏನ್ ಬರಿ ಬಿದ್ಬಿಟ್ಟಿಯಾ? ಏನ್ ಕುರಿ ಮರಿ ಬಿದ್ಬಿಟ್ಟಿಯಾ?
ಎಷ್ಟಾದರೂ ಹೆಣ್ಣು ಗಂಡಿ ತಲೆ ಬಾಗ್ಲೇ ಇರ್ಬೇಕು. ನೀರೀನಾ ಬಿಡ, ಏನೇ ಇದ್ ನಿನ್ ಗಲಾಟೆ? ಬಿಡ ಶೋಭಾ, ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅವನಿಗೆ. ಏನು ನಾನೇ ನೀನ್ ಕಲಿಸ್ತೀಯ? ನಿನಗಿನ್ನೂ ಅನುಭವ ಸಾಲದು, ಬಾ ನಾನ್ ಕಲಿಸ್ತೀನಿ. ನೋಡ್ದೇನೆ ಅವನ್ನ ಹೇಗ್ ಮಾತಾಡ್ತಾನೆ ಅಂತ. ಏನ್ ಶಂಕರ್ ನೀವು? ಲೇರೀನಾ, ಇವ್ರ ಯಾರ ಅನ್ಕೊಂಡೆ? ನಮ್ ತಂದೆ ಫ್ರೆಂಡ್ ಮಗ ಶಂಕರ್ ಅಂತ. ಇವ್ರು ಬಂದು ನಮ್ಮ ಮನೆಗೆ ಆಗ್ಲೇ ಒಂದ್ ವಾರ ಆಯ್ತು. ಯಾವ್ದೋ ಇಂಜಿನಿಯರ್ ಕೆಲಸದ ಮೇಲೆ ಬಂದಿದಾರಂತೆ. ಶಂಕರ್, ಇವಳ್ ನನ್ ಫ್ರೆಂಡು ರೀನಾ ಅಂತ. ಏನು ಇವಳ್ ನನ್ ಫ್ರೆಂಡಾ? ಓ ಮೈ ಗಾಡ್, ಒಳ್ಳೆ ಚಾಮುಂಡೇಶ್ವರಿ ಇದ್ದಾಗಿದ್ದಾಳಲ್ರಿ. ಇವಳು ಯಾವಾಗ್ಲೂ ಹಾಗೆ ಬಾಳ ಬೇಗ ಕೋಪ ಮಾಡ್ಕೋತಾಳೆ. ಇವಳು ಬೆಳಗ್ಗೆ ತಾನೇ ನಮ್ಮ ಮನೆಗೆ ಬಂದ್ಲು. ಆಗ ನೀವು ಹೊರಗಡೆ ಹೋಗಿದ್ರಿ, ಇಂಟ್ರೊಡ್ಯೂಸ್ ಮಾಡಿಸ್ಕೊಡಕ್ಕೆ ಆಗ್ಲಿಲ್ಲ. ಆಗ್ಲೇ ಪರಿಚಯ ಆಗಿದ್ರೆ ಇಷ್ಟೆಲ್ಲ ಗಲಾಟೆನೆ ಆಗ್ತಾ ಇರ್ಲಿಲ್ಲ. ಲೇರೀನಾ, ಇನ್ನಾದ್ರೂ ಕೋಪ ಬಿಡೆ. ಹಲೋ, ಹ್ಮ್ ನಡಿ. ಏ ಮೇಡಮ್, ನಿಮ್ ಸ್ಕಾರ್ಫ್ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನಮ್ಮ ಶೋಭಾ, ನಿನ್ ಫ್ರೆಂಡ್ ಶಂಕರ್ನ ಪರಿಚಯ ಮಾಡಿಸ್ತೀಯಾ? ಮಾಡ್ಕೊಟ್ಟೆ ಡ್ಯಾಡಿ. ಅದಕ್ಕಿಂತ ಮುಂಚೆ ಏನಾಗಿದ್ ಗೊತ್ತಾ? ಅವ್ರ ಪರಿಚಯನ ಅವರೇ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ರು. ನಮ್ಮ ರೀನಾ ಎಂಥ ಕಲ್ಲೂ ಸಹ ಮಾತಾಡಿಸಿ ಫ್ರೆಂಡ್ಶಿಪ್ ಮಾಡ್ಕೊತಾಳೆ ಅಲ್ವೇನಮ್ಮ? ಹೋಗಿ ಅಂಕಲ್. ಬೈದು ಬೈ, ಇವರು ಪ್ರಭಾಕರ್ ಅಂತ, ಇವರು ಶಂಕರ್ ಅಂತ. ನಾನು ಆಗ್ಲೇ ಹೇಳಿದ್ನಲ್ಲ. ಓ ಹಲೋ ಹಲೋ, ಹೌ ಡು ಯು ಡು? ಫೈನ್ ಥ್ಯಾಂಕ್ ಯು. ಇವಳು ನನ್ನ ಎರಡನೇ ಮಗಳದ ಹಾಗೆ, ಹೆಸರು ರೀನಾ ಅಂತ. ನಮಸ್ಕಾರ. ನೋಡಿ ಶಂಕರ್, ಇವರು ತುಂಬಾ ಉದಾರಿಗಳು, ಬಡಬಗ್ಗರಿಗೆ ತುಂಬಾ ಸಹಾಯ ಮಾಡ್ತಾರೆ, ಅದು ಅಲ್ಲದೆ ದೊಡ್ಡ ಶ್ರೀಮಂತರು ಸಹ. ನನ್ನ ತುಂಬಾ ಹೊಗಳ್ಬೇಡಿ ಸರ್. ಶಂಕರ್, ಇವರ ಮ್ಯಾನೇಜರ್ ಹೆಸರು ಆನಂದ್ ಅಂತ. ಹೌಡಿಯೋಡು. ಹಲೋ. ಓ ಹೌ ಆರ್ ಯು? ಐ ಆಮ್ ಫೈನ್. ರಂಗಿ, ಅಡಿಗೆ ಆಗಿದ್ಯಾ? ಆಗಿದೆ ಸೌಕರ್ಯ ಸರ್. ಇವ್ರ ಮನೆ ಉಪ್ಪಿನಕಾಯಿ ಅಂದ್ರೆ ನನಗೆ ತುಂಬಾ ಇಷ್ಟ ಸರ್. ಬನ್ನಿ ಊಟ ಮಾಡೋಣ. ಬನ್ನಿ ಸರ್, ಬನ್ನಿ ಊಟ ಮಾಡೋಣ, ಬನ್ನಿ. ಯಾಕೆ ನನ್ನ ನೋಡಿ ಕಣ್ ಹೊಡೆದಿದ್ದು? ಮೇಡಮ್, ನಾನ್ ಕಣ್ ಹೊಡೆದಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ನೀವು ನನ್ನ ದೂರ ದೂರು ಅಂತ ನೋಡಿದಕ್ಕೆ ತಾನೆ ನಾನ್ ಕಣ್ ಹೊಡೆದಿದ್ದು. ನೀವು ನನ್ನ ನೋಡದೆ ಇದ್ರೆ ನಾನು ಯಾಕೆ ಕಣ್ ಹೊಡಿತಾ ಇದ್ದೆ? ರೀ ಸ್ವಾಮಿ, ನೀವೇ ನಿಜ ಹೇಳಿ, ಇದ್ರಲ್ಲಿ ತಪ್ಪು ಯಾರ್ದು? ಶೋಭಾ, ನಿಮ್ಮ ಮನೆ ಶಂಕರ್ ಬಂದು ಎಷ್ಟು ದಿವಸ ಆಗಿರ್ಬಹುದು? ಐದ್ ದಿವಸ ಆಯ್ತು. ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ. ಇಲ್ಲಿ ಎಷ್ಟು ದಿವಸ ಇರಬಹುದು? ಇನ್ನೊಂದ್ ತಿಂಗ್ಳಿರ್ತಾರಂತೆ, ಆಮೇಲೆ ಮೈಸೂರ್ಗೆ ಹೋಗ್ತಾರಂತೆ. ಅವ್ರಿಗೆ ಮದುವೆ ಆಗಿದೆಯಾ? ಇನ್ನೂ ಇಲ್ಲ. ಯಾಕಂದ್ರೆ ತುಂಬಾ ಕೇಳ್ತಾ ಇದ್ದೀರಾ? ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ. ಅವನು ನನ್ನ ತುಂಬಾ ಕೆಣಕ್ತಾನೆ ಇರ್ತಾನೆ, ಅದಕ್ಕೋಸ್ಕರ. ನಾನು ನಿದ್ರೆ ಬಂತು, ಇನ್ ಮಲಗ್ತೀನಿ. ಓಕೆ, ಗುಡ್ ನೈಟ್.
ಡಾಕ್ಟರ್ ಹತ್ರ ಕೆಲಸ ಮಾಡ್ಬೇಕ್ರಿ ನಾ ಕುಮಾರ್ ನೀನೇನು ಯೋಚನೆ ಮಾಡ್ಬೇಡ ಚಿಟಿಕೆ ಹೊಡೆಯುವಷ್ಟರಲ್ಲಿ ಈ ಕೆಲಸನ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ವೆರಿ ಗುಡ್ ತಗೋ ಇದು ಡಬಲ್ ಬ್ಯಾರಲ್ ಒಂದು ಗುಂಡು ಮಿಸ್ ಆದ್ರೆ ಇನ್ನೊಂದು ಗುಂಡು ಅಂಡರ್ಸ್ಟ್ಯಾಂಡ್ ಓಕೆ ಕುಮಾರ್ ಬರ್ತೀನಿ ದೂರ ಬಂದ್ರೆ ರೈತ್ನಲ್ಲೇ ಇದೆ ನೀವೆಲ್ಲ ಇಲ್ಲಿ ಬಂದು ಕಾಯ್ತಾ ಇರಿ ನಾನು ಕಮಿಷನರ್ ಹೇಳಿ ಎಲ್ಲ ಏರ್ಪಾಟ್ ಮಾಡ್ತೀನಿ ಓಕೆ ಓಕೆ ಸರ್ ಓಕೆ ಸರ್ ಇನ್ಸ್ಪೆಕ್ಟರ್ ಕೊನೆ ಆಗಿದಂತೆ ಹೌದು ಕಣೋ ನಮ್ದು ಎಣ ಕೆಲಸ ತಾನೆ ಎಣನೇ ಇಲ್ವಲ್ಲ ಹಲೋ ಹೌದು ನಾನೇ ನಾನು ಬಾಬು ಸರ್ ಮಾತಾಡ್ತಾ ಇರೋದು ಹೇಳಿ ಇಲ್ಲಿ ಎಣನೇ ಇಲ್ಲ ಸರ್ ವಾಟ್ ಆ ಹಣಲಿಲ್ಲ ನಾನು ಹೇಳಿದ ಜಾಗಕ್ಕೆ ಬಂದಿರೋದು ಸರ್ ನೀವು ಹೇಳಿದ ಜಾಗಕ್ಕೆ ಬಂದಿರೋದು ಇಲ್ಲಿ ರಕ್ತದ ಕರೆ ಮಾಡ್ತಾ ಇದೆ ಎಣನೇ ಇಲ್ಲ ಸರ್ ನಾಳೆ ಬೆಳಿಗ್ಗೆ ಬಂದು ನಾನು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಓಕೆ ಕೇಸ್ ಮುಂದುವರ್ತ ಹಾಗೆಲ್ಲ ತುಂಬಾ ಕಠಿಣವಾಗ್ತಾ ಇದೆಯಲ್ಲ ನೆನ್ನೆ ನೀವು ಇಲ್ಲಿಗೆ ತಾನೆ ಬಂದಿದ್ದು ನಿಮ್ಮ ಮನೆ ಇಲ್ಲಿಗೆ ಸರ್ ಬಂದಿದ್ದು ಹೆಣ ಮಾತ್ರ ಇಲ್ಲ ಇದು ತುಂಬಾ ಆಶ್ಚರ್ಯ ನೆನ್ನೆ ನಾನು ಬಂದ ಹೆಣ ಇತ್ತು ನೀವು ಇಲ್ಲಿ ಬಂದ ಹೆಣ ಇಲ್ಲ ಅಂದ್ರೆ ಇದು ಯಾರ ಕೈವಾಡ ಇರ್ಬೋದು ಅವನು ಯಾರು ಅಂತ ನನ್ನ ಕೈ ಸಿಗ್ಲಿ ಸರ್ ಒದ್ದೇಳ್ಕೊಂಬರ್ತೀನಿ ಸರ್ ಈ ಕಡೆ ದೇವ ಕಾಡ ಇದಂತೆ ಸರ್ ಒಂದು ಪಕ್ಷ ಆ ದೇವನೇ ಆ ಹೆಣ ಹೊತ್ಕೊಂಡು ಹೋಗಿದ್ರೆ ಶಟಪ್ ಯು ನಾನ್ ಸೆನ್ಸ್ ತಲೆಲ್ಲ ಹಡ್ಬೇಡ ಹ್ಮ್ ಯಾರ ಮೇಲೆ ಡೌಟ್ ಬಂದ್ರು ನನಗೆ ಬಂದು ತಿಳಿಸ್ಬೇಕು ಅಂದಾಗೆ 220 ಸರ್ ಅವ್ನು ಒಂದ್ ದಿವಸ ಬಂದ್ರೆ 9 ಇದಾಗ್ತಾನೆ ಅದಕ್ಕೋಸ್ಕರ ಸಾಹೇಬ್ರು ಇವನೇ ಇರ್ಲಿ ಇಂದು ಹ್ಮ್ ಸರಿ ನಾನು ಹೇಳಿದ್ರೆ ತಿಳಿತಲ್ಲ ಬಿ ಕೇರ್ಫುಲ್ ಎಸ್ ಸರ್ ಹಲೋ ನೀವು ಶಂಕರ್ ಐ ಆಮ್ ವೆರಿ ಸಾರಿ ನಾನು ಬಂದ ತಕ್ಷಣ ಸಾರಿ ಕೇಳ್ತಾ ಇದೀಯಾ ನೀವು ನನ್ನ ಫ್ರೆಂಡ್ ಶೋಭಾ ಕಡೆಯವರು ಅಂತ ಗೊತ್ತಾಗದೆ ಯಾರೋ ಏನೋ ಅಂತ ಏನೇನೋ ಮಾತಾಡಿದೆ ಅದಕ್ಕೆ ಎಕ್ಸ್ಕ್ಯೂಸ್ ಕೇಳ್ತಾ ಇದೆಯಾ ಅವೇ ಕರೆಕ್ಟ್ ನೋಡಿದೇನಾ ಅವತ್ತು ನೀನು ಒಬ್ಬಳೇ ಆ ರೀತಿ ಮಾತಾಡಲಿಲ್ಲ ನಾನು ಹಾಗೆ ಮಾತಾಡಿದೆ ನಾವಿಬ್ರು ಫೈಟ್ ಮಾಡಿದ್ದು ಒಂಥರ ಮಜವಾಗಿ ಇತ್ತು ಈ ಸ್ಕಾರ್ಫ್ ನಿಂದ ಇದು ಬಂದಲ್ಲ ನಿಜ ಹೇಳುವಿನ ಈ ಸ್ಕಾರ್ಫ್ ಮೊನ್ನೆ ನಿನ್ ಕೈಲಿದ್ದನ್ನ ನಾನ್ ನೋಡಿದೀನಿ ಇದ್ರು ಇರ್ಬಹುದು ಒಂದೇ ತರ ಸ್ಕಾರ್ಫ್ ಎಷ್ಟು ಜನರ ಹತ್ರ ಇರಲ್ಲ ಆದ್ರೆ ಈ ಸ್ಕಾರ್ಫ್ ಮಾತ್ರ ನಂದಲ್ಲ
ನಿಜ ಹೇಳು, ಇದು ನಿಂದಲ್ವಾ? ಖಂಡಿತ ನಂದಲ್ಲ. ಅದು ಸರಿ, ನನ್ನ ಇಷ್ಟೊಂದು ವಿಚಾರ ಮಾಡ್ತಾ ಇದೆಯಲ್ಲ, ನೀನೇನು ಸೇರಿ ಆಫೀಸರ ಅಥವಾ ಇನ್ಸ್ಪೆಕ್ಟರ್? ಈ ಸ್ಕಾರ್ಫ್ ನಂದೇ ಆಗಿರಬಹುದು, ಆದ್ರೆ ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು? ಏನಿಲ್ಲ, ಸುಮ್ನೆ ವಿಚಾರ ಮಾಡಿದೆ. ಯಾಕೆ ಭಯ ಆಯ್ತಾ? ಭಯ ಭಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದು ಅಲ್ಲದೆ ಈ ಸ್ಕಾರ್ಫ್ ನ ನೋಡಿ ಭಯ ಪಡೋವಂಥದ್ದು ಏನಿದೆ? ಬರ್ತೇನೆ, ಗುಡ್ ಬೈ. ಭಯ ಅಂದ್ರೆ ಏನು ಅಂದ್ರೆ ನಿನ್ಗೆ ಗೊತ್ತಿಲ್ವಾ? ಮಿಸ್ ರೀನಾ, ಭಯ ಪಡೋ ಕಾಲ ನಿನ್ ಹತ್ರ ಬಂದಿದೆ. ಹೋಗಿ ಹೋಗಿ ಅಲ್ಲೇ ಸ್ಕಾರ್ಫಿಗೆ ಬರ್ಬೇಕಾ? ಶಂಕರ್ಗೆ ಈಗ ನಿಮ್ಮೇನ್ ಡೌಟ್ ಬಂದಿದೆ? ನನ್ನೇನ್ ಡೌಟ್ ಬಂದಿದೆ? ರಜಾ, ರಜಾ ಸರ್. ಯಾರೋ ಸಕ್ಕಿ? ಓ, ಅವಳ ದಾನಪ್ಪನ ಮಗಳ ಹೆಸರು ಲಕ್ಷ್ಮಿ ಅಂತ. ಹೌದಾ? ನಾನು ಅವನ ಗಮನಿಸೇ ಇರ್ಲಿಲ್ವಲ್ಲ. ಇರ್ಲಿ, ಟೈಮ್ ಬರ್ಲಿ. ಆಗ್ಲಿ, ಟೈಮ್ 11 ಆಯ್ತು, ಇನ್ನು ಯಾಕೆ ಬರ್ಲಿಲ್ಲ ಕುಮಾರ್? ಕುಮಾರ್ಗೆ ಒಂದು ಪಕ್ಷ ಇನ್ನೇನಾದ್ರೂ ಕೆಲಸ ಇರ್ಬೋದಾ? ಯಾವತ್ತೂ ಮಿಸ್ ಮಾಡೋದಿಲ್ಲ ಅವನು. ನೀನು ಸ್ವಲ್ಪ ಹೊತ್ತು ಬಿಟ್ಟು ಬಂದ್ರೂ ಬರಬಹುದು, ಆದ್ರೂ ಲೇಟ್ ಆಯ್ತು. ಮೇರಿನಾ, ಇಲ್ಲಿ ನಿಂತಿದ್ಯಾ? ಎಲ್ಲೋದ್ಲು ಅನ್ಕೊಂಡೆ. ಅದ್ ಸರಿ, ಇಲ್ಲ್ಯಾಕೆ ಒಬ್ಳೆ ನಿಂತಿದ್ಯಾ? ಯಾಕೋ ಇಲ್ಲ ಶೋಭಾ, ಯಾಕೋ ಶೆಕೆ ಅನ್ನಿಸ್ತು, ಹಾಗೆ ಹೊರಗಡೆ ಬಂದೆ. ಈ ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿದೆ ಅನ್ನಿಸ್ತು, ಹಾಗೆ ನಡ್ಕೊಂಡು ಬಂದೆ. ಯಾಕೆ, ಏನಾರು ಕೆಲಸ ಇತ್ತಾ? ಏನೂ ಇಲ್ಲ, ಆಗ್ಲೇ 11 ಗಂಟೆ ಆಯ್ತು. ಯಾವಾಗ್ಲೂ 8 ಗಂಟೆಗೆ ಮಲಗ್ತೀನಿ ಅಂತಿದ್ದವಳು ಇವತ್ತಿನ್ನು ಮಲಗಿಲ್ವಲ್ಲ ಅಂತ ಭಾರಿ ನಿದ್ದೆ ಬರ್ತಾ ಇದೆ. ಹೋಗೋಣ. ನಿದ್ದೆ ಬಂತ? ಹೌದು ಬುದ್ಧಿ, ನಮ್ಮ ಅಪ್ಪನಿಗೆ ಮೈ ಹುಷಾರಿಲ್ಲ, ಡಾಕ್ಟರ್ ಹತ್ರ ಹೋಗಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ನೀವು ದೊಡ್ಡ ಮನ್ಸ್ ಮಾಡಬೇಕು. 25 ರೂಪಾಯಿ ಬೇಕಾಗಿತ್ತು. 25 ಏನೇ ಲಕ್ಷ್ಮಿ, 75 ರೂಪಾಯಿ ಬೇಕಾದ್ರೆ ಕೊಡ್ತೀನಿ, ಆದ್ರೆ ನೀವು ಮನ್ಸು ಮಾಡಿದ್ರೆ ಮಾತ್ರ. ಅಂದ್ರೆ ಬುದ್ಧಿ? ಲಕ್ಷ್ಮಿ, ಬಹಳ ದಿನಗಳಿಂದ ನಿಮ್ಮ ಮೇಲೆ ಆಸೆ ಇಟ್ಟಿದ್ದೀನಿ, ಒಂದೇ ಒಂದ್ಸಾರಿ ನನ್ನ ಆಸೆ ನೆರವೇರಿಸ್ಬಿಡಿ ಲಕ್ಷ್ಮಿ. ಬುದ್ಧಿರ, ಏನ್ ನಿಮ್ ಮಾತಿನ ಅರ್ಥ? ನಾವು ಬಡವರೇ ಇರ್ಬೋದು, ಆದ್ರೆ ದುಡ್ಡಿಗೋಸ್ಕರ ಮಾನ ಮರ್ಯಾದೆ ಮಾಡ್ಕೊಳಲ್ಲ, ತಿಳ್ಕೊಳ್ಳಿ. ನನ್ ತೋಟದಲ್ಲ ಕೆಲಸ ಮಾಡೋ ನೀನು, ನಿನ್ ಮಾನ ಮರ್ಯಾದಿನ ಏನ್ ಮಾಡ್ತೀನಿ ನೋಡು, ನಿನ್ನ ಏನ್ ಮಾಡ್ತೀನಿ ನೋಡು. ಮತ್ತೆ ಲಕ್ಷ್ಮಿ, ಲಕ್ಷ್ಮಿ ಲಕ್ಷ್ಮಿ ಓಡ್ಬೇಡ, ಲಕ್ಷ್ಮಿ 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 Yeah!
ಇವ್ರು ಯಾರ ಕಡೆಯವ್ರು ಅಂತ ಗೊತ್ತಾ? ಗೊತ್ತಮ್ಮ, ಮ್ಯಾನೇಜರ್ ಆನಂದಪ್ಪನವ್ರ ಕಡೆಯವರು. ಓ, ಮ್ಯಾನೇಜರ್ ಆನಂದ್. ಸರಿ, ನೀನ್ ನಿನ್ನ ಹೋಗು. ನಿನ್ ಮನೆ ದೂರನ? ಇಲ್ಲಮ್ಮ, ಇಲ್ಲ ಐತೆ. ನಾವು ಮನೆ ಹೋಗು. ಆಗ್ಲಮ್ಮ. ರೀನಾ ತುಂಬಾ ಚೂಟಿ ಹುಡುಗಿ ಅಲ್ವಾ? ಅಯ್ಯೋ, ಅವಳು ಯಾವಾಗ್ಲೂ ಹಾಗೆ ತುಂಬಾ ಚೂಟಿ ಆಗಿರ್ತಾಳೆ. ಕಾಲೇಜ್ನಲ್ಲಿ ನಾವಿಬ್ರು ಒಟ್ಟಿಗೆ ಓದಿದ್ದು. ಅಂದ್ರೆ ಅವ್ರ ತಂದೆ ತಾಯಿ ಏನ್ ಕೆಲಸ ಮಾಡ್ತಿದ್ದಾರೆ? ಅದೊಂದ್ರಲ್ಲಿ ಅವಳ ನತದೃಷ್ಟು. ಚಿಕ್ಕದ್ರಲ್ಲಿ ಅವ್ರ ತಂದೆ ತಾಯಿ ಇಬ್ರು ಸತ್ತೋದ್ರು. ಈಗ ಅವಳ ಆಂಟಿ ಅಂಕಲ್ ಮನೆಯಲ್ಲಿದ್ದಾಳೆ. ಪಾಪ, ಆದ್ರೂ ಒಳ್ಳೆ ಗಾಟಿ ಇದ್ದಾಳೆ. ಹೌದು, ಯಾಕೆ ತುಂಬಾ ವಿಚಾರಿಸ್ತಿದ್ದೀರಲ್ಲ, ಏನ್ ವಿಷಯ? ಚೇಚೆ, ಹಾಗೇನೆ ಸುಮ್ಮನೆ ವಿಚಾರಿಸಿದೆ ಅಷ್ಟೇ. ಬಂದು ಶಂಕರ್, ಕೂತ್ಕೊಳ್ಳಿ. ನಾ ಎಲ್ಲಿಗೆ ಬಂತು ನಿಮ್ಮ ಇಂಜಿನಿಯರ್ ಕೆಲಸ? ಅದು ಈಗಲೇ ಎಲ್ಲಿ ಮುಗಿಯುತ್ತೆ ಸರ್, ಇನ್ನೂ ಒಂದು ತಿಂಗಳಾಗುತ್ತೆ. ನೀವು ಬಿಸ್ನೆಸ್ ವಿಚಾರ ಮಾತಾಡ್ತಿದ್ದೀರಿ ಅನ್ಸುತ್ತೆ. ನಾನು ಬಂದಿದ್ದು ಡಿಸ್ಟರ್ಬ್ ಆಯ್ತು. ಹಾಗೇ ಇಲ್ಲ ಶಂಕರ್, ಇತ್ತೀಚೆಗೆ ಕೊಲೆಗಳು ತುಂಬಾ ಆಗ್ತಿವೆ ನೋಡಿ, ಅದೇ ವಿಚಾರನೇ ಮಾತಾಡ್ತಿದ್ವಿ. ಮಿಸ್ಟರ್ ಶಂಕರ್, ಇದೇ ರೀತಿ ಕೊಲೆಗಳಾಗ್ತಿದ್ರೆ ನಮ್ಮಂತವರು ಒಬ್ಬೊಬ್ಬರೇ ಹೊರಡೋದು ಕಷ್ಟ ಆಗುತ್ತೆ ನೋಡಿ. ಹೌದು ಸರ್, ಇದನ್ನು ಯಾವ ದ್ರೋಹಿಗಳು ಮಾಡ್ತಿದ್ದಾರೋ ಗೊತ್ತಾಗ್ತಿಲ್ಲ. ಹೌದು ಶಂಕರ್, ಅವರು ಪೊಲೀಸರ ಕೈ ಎಲ್ಲಿ ಸಿಗ್ತಾರೆ ಅಷ್ಟೇ ಅಲ್ಲ, ಅವರು ಯಾರ ಕೈ ಸಿಗೋದೂ ಇಲ್ಲ. ಇಷ್ಟು ಕೊಲೆ, ಇಷ್ಟು ದರೋಡೆ ಆಯಿತು, ಇನ್ನೂ ಆಗ್ತಾನೆ ಇದೆ. ಏನಾದರೂ ಸ್ವಲ್ಪ ಸುಳಿ ಸಿಕ್ತಾ? ಇಲ್ಲ, ತುಂಬಾ ಬುದ್ಧಿವಂತರು, ತುಂಬಾ ಬುದ್ಧಿವಂತರು. ಹಾಗನ್ಬೇಡಿ ಸರ್, ಸಿಕ್ಕೇ ಸಿಗ್ತಾರೆ. ಕಾನೂನು ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಅವರಿಂದ ಸಾಧ್ಯವೇ ಇಲ್ಲ. ಸತ್ಯಕ್ಕೆ ಎಂದಿದ್ರೂ ಜಯ ಇದ್ದೇ ಇದೆ. ಪರ್ಫೆಕ್ಟ್ಲಿ ಕರೆಕ್ಟ್ ಮಿಸ್ ಶಂಕರ್, ಸತ್ಯಕ್ಕೆಂದಿದ್ರು ಜಯ ಇದ್ದೇ ಇದೆ. ಅರ್ಜೆಂಟ್ ನಾನು ಮೈಸೂರು ಹೋಗ್ತಾ ಇದ್ದೀನಿ. ಒಳ್ಳೇದು ಸರ್, ಅಲ್ಲಿರೋ ಫ್ಯಾಕ್ಟ್ರಿ ಕಡೆ ಸರಿಯಾಗಿ ಕೆಲಸ ನಡೀತಾ ಇದೆಯಲ್ಲ ಅಂತ ನೋಡ್ಕೊಂಡು ಬರ್ತೀನಿ. ಒಳ್ಳೇದು ಸರ್. ಏ ಶೋಭಾ, ಇನ್ನೊಂದು ಸರಿ ಆ 42 ಕಣ್ ಬೀಜ ಹತ್ರ ಹೋಗ್ತಾ ಇದ್ದೀನಿ, ಬರ್ತೀಯೇನೆ ನೀನು? ಬರಲ್ಲ. ಅಲ್ಲಿ ಏನಿದೆ ಅಂತ ಹೋಗ್ತೀಯಾ? ಏನು, ಅಲ್ಲಿ ಸೀನರಿ ತುಂಬಾ ಇಷ್ಟ ಆಗಿದೆ ನನಗೆ, ಅದಕ್ಕೆ ಹೋಗ್ತಾ ಇದ್ದೀನಿ. ನೀನ್ ಬರ್ತೀಯೋ ಇಲ್ವೋ ಅಷ್ಟು ಹೇಳು. ಅದು ತುಂಬಾ ದೂರ, ನಾ ಬರಲ್ಲ. ಸರಿ, ನೀನ್ ಬರ್ದಿದ್ರೆ ಬೇಡ, ನಾನೊಬ್ಳೆ ಹೋಗ್ತೀನಿ. ರಾಮು, ನಿಮ್ ಮ್ಯಾನೇಜರ್ ಆನಂದ್ ಗುಣ ಯಾಕೆ ಅಂತ? ತುಂಬಾ ಕೆಟ್ಟ ಗುಣ ಸರ್ ಅವನು, ಅದು ಅಷ್ಟಿಷ್ಟಲ್ಲ. ಅಂದ್ರೆ ನೀವ್ ಹೇಳೋ ಅರ್ಥ? ನಿಮಗ್ ಗೊತ್ತಿಲ್ಲ ಸರ್, ಚೆನ್ನಾಗಿರೋ ಹುಡುಗಿಯರು ನೋಡಿದ್ರೆ ಬಿಡೋದೇ ಇಲ್ಲ. ಅವನ ಕಡೆಯಿಂದ ಎಷ್ಟು ಹೆಣ್ಮಕ್ಳು ಬಹಳ ಹಾಳಾಗಿದೆ. ಏನು ಕೊಲೆಗಳೇನಾದ್ರೂ ಮಾಡ್ತಾನ? ಅದೇನೋ ನನಗೆ ಗೊತ್ತಿಲ್ಲ ಸರ್. ಸರ್, ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ರಿ ನೀವು? ಏ, ಯಾಕೂ ಇಲ್ಲ, ಸುಮ್ಮನೆ ಕೇಳಿದ್ರೆ ಅಷ್ಟೇ. ಓಹೋ ಸರ್, ಇದೆಲ್ಲ ಯಾಕೆ ಸರ್? ಸುಮ್ಮನೆ ಖರ್ಚಿಟ್ಕೋ ಪರವಾಗಿಲ್ಲ, ಆದ್ರೆ ಒಂದು ವಿಚಾರ, ನಾನು ಈ ರೀತಿ ಹೇಳಿದ್ದು ನಿಮ್ ಮ್ಯಾನೇಜರ್ಗೆ ಆಗಲಿ ಅಥವಾ ಇನ್ಯಾರಿಗೆ ಆಗಲಿ ಹೇಳ್ಬಾರ್ದು, ಗೊತ್ತಾಯ್ತಾ? ಇಲ್ಲ ಇಲ್ಲ, ಹೇಳ. ನಿಮ್ ಕೈಲಿ ಹಿಡಿಯಕ್ ಸಾಧ್ಯವೇ? ಈ ಕೊಲೆನ ನಿಮ್ ಕೈಲಿ ಹಿಡಿಯಕ್ ಸಾಧ್ಯವೇ ಇಲ್ಲ. La 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 la
ಮಾತಾಡಿದ್ರು ನಿಮ್ ಮೇಲೆ ಬಿಟ್ಟಿರೋ ಆಸೆ ಮಾತ್ರ ನಾನು ಬಿಡಲ್ಲ. ಹೌದು ರೀನಾ, ನೀನ್ ಒಂಟಿಯಾಗಿ ಸಿಗೋದನ್ನೇ ನಾನು ಕಾಯ್ತಾ ಇದ್ದೆ. ಇವಾಗ ಸಿಕ್ಕಿದೀಯಾ, ಬಾ. ನನಗೆ ಕೆನ್ನೆ ಮೇಲೆ ಕೈ ಮಾಡ್ತೀಯಾ? ನಾನ್ ಕಣ್ಣಿಟ್ಟಿರೋ ಹೆಣ್ಣಿನ ಸುಖ ಪಡೆದೆ ನಾನು ಬಿಡೋನೇ ಇಲ್ಲ. ಇವ್ರು ಕೈಗಳು ಕಟ್ಟಾಕೋ. ಕೈಗಳನ್ನ ಹಾಕಿದ್ರೆ ಕಣ್ಣು. ನನ್ ಕೆನ್ನಾಗಿ ಹೊಡೆದೆ ಅಲ್ಲ ನೀನು. ತಗೋ ಅದಕ್ಕೆ ಕಟ್ಟಿಕೊಳ್ಳ. Yeah!
ರೀನಾ, ಅವತ್ ನನ್ ಮೇಲೆ ಅಷ್ಟು ಜೋರು ಮಾಡ್ತಿದ್ದೆ, ಇವತ್ತೆ ಮೆತ್ತಗಾಗೋದೆ? ಇಲ್ಲ ಶಂಕರ್, ಸ್ವಲ್ಪ ಮಿಸ್ ಆಯ್ತು ಅಷ್ಟೇ. ನನಗೆ ಅವನ್ ರಕ್ತ ಕಾಣಿಸಿದಾನೆ, ಅವನಿಗೂ ಇದೇ ರೀತಿ ರಕ್ತ ಕಾಣಿಸಿ ಹೋದ್ರೆ ನನ್ನ ಹೆಸರು ಏನೇ ಅಲ್ಲ. ಅವನಿಗೆ ರಕ್ತ ಕಾಣಿಸ್ತೀಯಾ? ಅದು ಈ ಲೈಫ್ನಲ್ಲೇ ಸಾಧ್ಯವಿಲ್ಲ. ನಾನು ಮನಸ್ಸು ಮಾಡಿದ ಮೇಲೆ ಮುಗಿದು ಹೋಯ್ತು, ಅವನ ಗತಿ ಕಾಣಿಸ್ತೆ ಬಿಡೋದೇ ಇಲ್ಲ. ಲೀನಾ, ನೀನ್ ಕೋಪಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತೀಯ. ಐ ಲವ್ ಯು. ಇವನ್ ಮುಖ ನೋಡಿದ್ರೆ ಇವನು ಕೊಲೆ ಮಾಡ್ತಾಳೆ ಅಂತ ಅನ್ಸೋದಿಲ್ಲ. ಆದ್ರೆ ಆ ಜಾಗದಲ್ಲಿದ್ದ ಸ್ಕಾರ್ಫು, ಅವಳು ಇಲ್ಲಿಂದ ಓಡಿದ್ದು. ಇರ್ಲಿ ಆನಂದ್, ನೀವು ಬಾಸ್ ಇಂಪಾರ್ಟೆಂಟ್ ಕೆಲಸ ಹೇಳಿ ಕಳಿಸಿದ್ದಾರೆ. ಇಂಪಾರ್ಟೆಂಟ್ ಕೆಲಸ? ಅದೇ ಇಂಪಾರ್ಟೆಂಟ್ ಕೆಲಸ ಆನಂದ್? ಈ ಊರಲ್ಲಿ ಮಕ್ಕಳ ಸೇಟ್ ಹೆಸರು ಗೊತ್ತಾ ನಿನಗೆ? ಈ ಊರಿಗೆ ದೊಡ್ಡ ವಜದ ವ್ಯಾಪಾರಿ ಅವನ್ ತಾನೆ? ಹೌದು ಅವನೇ. ನಾಳೆ ರಾತ್ರಿ ಒಳಗಡೆ ವಜ್ರ ತಂದ್ಕೊಡ್ಬೇಕಂತ. ಈ ಕೆಲಸನ ಚಿಟಿಕೆ ಹೊಡೆದೊಳಗೆ ಮಾಡಿ ಮುಗಿಸ್ತೀನಿ, ಆದ್ರೆ ನನಗೆಷ್ಟು ಸೇರ್ಕೊಡ್ತಾನೆ? 50,000 ರೂಪಾಯಿ. ಮಕ್ಮಲ್ ಸೇಟ್ನ ಕೊಲೆ ಮಾಡಿ ವಜ್ರಗಳನ್ನು ತರಬೇಕು. ಕೊನೆ ಪಕ್ಷ 1,00,000 ರೂಪಾಯಿ ಕೊಡ್ಬೇಕಾಗ. ಆ ವಿಚಾರವಾಗಿ ಬಾಸ್ ಹತ್ರ ನೀನೇ ಮಾತಾಡು. ಸರಿ ನೋಡು, ಆದ್ರೆ ನಾಳೆ 6 ಗಂಟೆಗೆ ಸರಿಯಾಗಿ ಬಾಸ್ನ ಕಾರ್ ಕಳ್ಸೋದಿಕ್ ಹೇಳು. ಹಾ ಹೇಳ್ತೀನಿ. ಮಕ್ಮಲ್ ಸೇಟ್. ನಮ್ದು ಪಾಸ್ ಬಹುತ್ ವಜ್ರ ಅದಾವ್, ನಿಮ್ದು ಎಷ್ಟು ಬೇಕಾಗಿದಾವ್? ಎಷ್ಟು ಬೇಕಾದ್ರೆ ನಾ ತಗೊಳ್ತೀನಿ. ನೀವು ತೋರಿಸಿ ವಜ್ರ, ತೋರಿಸಿ ತೋರಿಸಿ, ನಾ ತೋರಿಸಿ ತಾನೆ ತಗೊಳ್ಳೋದು. ಅರೆ ನಮ್ದು ವಜ್ರಾಗೆ ಬಹುತ್ ಪೈಸಾ ಆಗ್ತಾವ್. ಎಷ್ಟು? ಅಯ್ಯೋ ಓಕೆ ನೋಡಿ ಸರ್ಜಿ, ನೀವು ಎಷ್ಟು ಬೇಕಾದ್ರೆ ನಾ ತಗೊಳ್ತೀನಿ. ನೋಡಿ ಇದು ತುಂಬಾ ಹಣ. ಅಚ್ಚಾ ಅಚ್ಚಾ, ಅರೆ ದೇಕೋ ಏಕ್ ವಜ್ರಕ್ಕೂ 1,00,000 ಆಗ್ತಾವ್. ಬ್ಯೂಟಿಫುಲ್. ಯಾಕೆ ತೋರಿಸಿ ಅಷ್ಟನ್ನು, ಅಷ್ಟನ್ನು ತೋರಿಸಿ. ಯಾಕೆ ನನ್ನ ಮೇಲೆ ಅನುಮಾನವೇ? ಅರೆ ಅನುಮಾನ ತೋರಿಸಿ ಅಷ್ಟನ್ನು. ನಮ್ದು ಪಾಸ್ ಬಹುತ್ ಅಚ್ಚ ವಜ್ರ ಅದಾವ್, ಬಹುತ್ ಪೈಸಾ ಬಿ ಆಗ್ತಾವ್. ಬ್ಯೂಟಿಫುಲ್ 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 ಜಂಪ್, ಬ್ಯೂಟಿಫುಲ್ ವಜ್ರ. ಈ ವಜ್ರಗಳೆಲ್ಲ 400,000 ರೂಪಾಯಿ ಬೆಲೆ ಬಾಳ ಅಂತ ವಜ್ರಗಳು. ಕರ್ತಾವ್ ಅರೆ ನಿಮ್ದಿಗೆ ಪಿಸ್ತೂಲ್ ತೆಗಿತಾವ್, ನಮ್ದಿಗೆ ಕೊಲ್ತಾವ್. ಅರೆ ನಮ್ದಿಗೆ ವಜ್ರ ಅಲ್ಲ, ನಿಮ್ದಿಗೆ ತಗೊಂಡು ಹೋಗ್ಬಿಡು, ನಮ್ದು ಕಿರಾಣ ಮಾತ್ರ ಬಿಟ್ಬಿಡು. ನಾನು ಇಷ್ಟು ಕಷ್ಟಪಟ್ಟು ತಂದಿರೋ ವಜ್ರನ ಆ ಬಾಸಿಗೆ ಕೊಡ್ಬೇಕಾ? ಅವನಿಗೆ 400,000 ರೂಪಾಯಿ ಲಾಭ, ನನಗೆ ಕೇವಲ 1,00,000 ರೂಪಾಯಿ. ಪೊಲೀಸ್ಗೆ ಕೈ ಸಿಕ್ಕಿದ್ರೆ ನನಗೆ ಗಲ್ಲಿ ಶಿಕ್ಷೆ. ಇಲ್ಲ ಸಾಧ್ಯವಿಲ್ಲ, ಆ ಬಾಸಿಗೆ ವಜ್ರ ಕೊಡ್ಲೇಬಾರ್ದು. ಹಾಗಾದ್ರೆ ಏನ್ ಮಾಡೋಣ? ಈ ಡ್ರೈವರ್ ಬಾಸ್ ಕಡೆಯವನಲ್ಲ. ಇರ್ಲಿ ರುಸ್ತು, ಒಂದು ನಿಮಿಷ ಇರು. Thank you.
ಆನಂದ್ ಸರ್, ಇಷ್ಟೊತ್ತು ಏನು ಹೋಗಿದ್ದೆ? ಇಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಸರ್, ಅದಕ್ಕೆ ಹೋಗಿದ್ದೆ. ಇಂಥ ಚಳಿಲು ಯಾಕೆ ಇಷ್ಟು ಬೇಳುತ್ತಿದ್ಯಾ? ಏನಿಲ್ಲ ಸರ್, ಬಹಳ ಸುಸ್ತಾಗಿದ್ದೀನಿ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಹೋಗಿ ರೆಸ್ಟ್ ತಗೋ. ಇಂಥ ಶ್ರೀಮಂತ ಇನ್ನು ಯಾರೂ ಇಲ್ಲ. ನನ್ನ ವಜ್ರ, ನಾನು ಕಷ್ಟಪಟ್ಟು ವಜ್ರ. ಈ ವಜ್ರ ಇದನ್ನ ಇಟ್ಕೊಂಡು ನಾನು ಇಲ್ಲಿರಬಾರ್ದು. ಇಲ್ಲಿಂದ ಇಂಗ್ಲೆಂಡು ಅಮೆರಿಕಾಗೆ ಹೋಗಿ ಸೆಟ್ಲ್ ಆಗ್ಬಿಡ್ಬೇಕು. ನಾನು ಇಲ್ಲಿದ್ದರೆ ಬಾಸ್ ಖಂಡಿತ ನನ್ನ ಕೊಲೆ ಮಾಡ್ತಾನೆ. ಇಲ್ಲ, ನಾನು ಇಲ್ಲಿರಕೂಡ್ದು. ಅಲ್ಲಿವರೆಗೂ ಈ ವಜ್ರ ಎಲ್ಲಿಡೋದು? ಹೌದು, ಇಲ್ಲ, ಈ ವಜ್ರ ಇಡೋ ಜಾಗವೇ ಇಲ್ಲ. ಅದೇ ಸರಿಯಾದ ಜಾಗ, ಅಲ್ಲೇ ಈ ವಜ್ರ ನೀಡಬೇಕು. ಹೌದು. ರಂಗಿ, ರಂಗಿಲೆ ಕಾಫಿ? ನೀನೇನ್ ಮಹಾ ದೊಡ್ಡ ಮನುಷ್ಯ ನೋಡು, ನಿನ್ ಮುಂದೆ ತಂದಿಟ್ಟಿನ ತಾಳು. ಹೋಗ, ಒಳಗಡೆ ಎತ್ಕೊಂಡು ಕುಡಿಯೋಗ. ಎಲ್ಲ ಇವಳ ನೀವು ಹೇಳ್ ಜಮ್ಮ ಬಂದೈತೆ. ಇವತ್ತು ಒಂದ್ ದಿವಸ ಹೋಗ್ಲಿ, ನಾಳೆ ವಿಚಾರಿಸ್ಕೊಂತೀನಿ. ಹೌದು, ಈ ಕೊಲೆ ಹೇಗಾಯ್ತು? ಚಚೆ, ಬಹಳ ಅನ್ಯಾಯ ಆಯ್ತು. ಪಾಪ, ತುಂಬಾ ನಿಷ್ಠೆಯಿಂದ ದುಡಿದಿದ್ದ. ಇಂಥ ವ್ಯಕ್ತಿ ಕೊಲೆ ಆದ್ನಲ್ಲ, ಇದುವರೆಗೆ ನಿಮ್ಮ ಎಸ್ಟೇಟ್ ಸುತ್ತಮುತ್ತ ಆಯ್ತು, ಈಗ ನಿಮ್ಮ ಮನೇಲೆ. ಇನ್ ಮುಂದೆ ಏನೇನಾಗುತ್ತೋ ಏನು. ವೆಂಕಪ್ಪನವ್ರೆ, ಆದಷ್ಟು ಬೇಗ ಪೊಲೀಸ್ ಫೋನ್ ಮಾಡಿ. ಪೊಲೀಸ್ ಸ್ಟೇಷನ್ಗ? ಹೌದು ಶೋಭಾ, ಇದು ಕೊಲೆ ಕೇಸೆ, ಆದಷ್ಟು ಬೇಗ ಪೊಲೀಸ್ ಫೋನ್ ಮಾಡಿದ್ರೆ ಒಳ್ಳೇದು. ಅಲ್ವೇರಿನ? ಹೌದು ಹೌದು. ನೀವು ಆತನ ಜೀವಂತವಾಗಿ ಯಾವಾಗ ನೋಡಿದ್ರಿ? ನಿನ್ನೆ ರಾತ್ರಿ ಸುಮಾರು 8 ಗಂಟೆಯಲ್ಲಿ. ಅದೇ ತಾನೇ ಹೊರಗಡೆಯಿಂದ ಬಂದ, ತುಂಬಾ ಗಾಬರಿಯಾಗಿದ್ದ, ಜಗುತ್ತಿದ್ದ. ಸ್ವಲ್ಪ ರೆಸ್ಟ್ ತಗೋತೀನಿ ಅಂತ ತನ್ನ ರೂಮ್ ಹೋದ. ಅದೇ ಕಡೆ ನಾನು ನೋಡಿದ್ದು. ಬೆಳಿಗ್ಗೆ ನೋಡಿದ್ರೆ ಕೊಲೆಯಾಗಿದ್ದ. ನಿಮ್ಮ ಆನಂದ್ ಈ ಊರಿನ ವಜ್ರದ ವ್ಯಾಪಾರಿನ ಕೊಲೆ ಮಾಡಿ ವಜ್ರಗಳನ್ನ ಅಪಹರಿಸ್ಕೊಂಡು ಬಂದಿದ್ದಾನೆ. ಏನು? ಏನ್ ಹೇಳ್ತಾ ಇದ್ದೀರ ಇನ್ಸ್ಪೆಕ್ಟರ್? ಆನಂದ್? ಹೌದು ಶಂಕರ್, ಆನಂದ್ ಅಂಗಡಿಗೆ ಹೋಗಿದ್ದನ್ನ ಎಲ್ಲರೂ ನೋಡಿದ್ದಾರೆ, ಅವನ್ ಕಾರ್ ಸಹ ನೋಡಿದ್ದಾರೆ. ಈಗ ಆ ಕಾರನ್ನ ರಾಮನಗರದ ರೋಡ್ನಲ್ಲಿ ಸುಟ್ಟು ಹಾಕಿದ್ದಾರೆ. ಆನಂದ್ ಮಾತ್ರ ವಜ್ರ ಇಲ್ಲಿ ತಂದಿರೋದು ನಿಜ. ಆನಂದ್ ವಜ್ರಗಳಿಗೆ ತಂದಿರೋದು ನಿಜನ? 100%. ಯಾರು ಅವನ್ನ ಕೊಲೆ ಮಾಡಿದಾರೋ ವಜ್ರ ಅವ್ರಿಗೆ ಸಿಕ್ಕಿದ್ರು ಸಿಕ್ಕಿರಬಹುದು. ಕೊಲೆ ಮಾಡಿದರ ಹತ್ರನೇ ವಜ್ರ ಇದೆ ಅಂತ ಹೇಳೋಕ್ಕಾಗಲ್ಲ. ಯಾಕಾಗಲ್ಲ? ಆ ವಜ್ರಕ್ಕೋಸ್ಕರನೇ ಕೊಲೆ ಮಾಡಿದ್ದಾರೆ. ಆದರೆ ಅಲ್ಲಿ ಚೆಲ್ಲ ಪಿಲ್ಲಿ ಆಗಿರೋ ವಸ್ತುಗಳನ್ನೆಲ್ಲ ನೋಡಿದ್ರೆ ಆ ವಜ್ರ ಅವ್ರಿಗೆ ಸಿಕ್ಕಿರ್ಬೋದು. ಅದನ್ನ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ನನಗೆ ಈ ಮನೆಯಲ್ಲಿ ಎಲ್ಲರ ಮೇಲೂ ಡೌಟ್ ಇದೆ, ಅದಕ್ಕೆ ಆಗಿ ಹೇಳಿದೆ. ನಮ್ಮ ಪರ್ಮಿಷನ್ ಇಲ್ಲದೆ ನೀವೆಲ್ಲಿ ಹೊರಗಡೆ ಹೋಗಬಾರ್ದು. ಮಿಸ್ಟರ್ ವೆಂಕಪ್ಪ, ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗುತ್ತೆ, ಎಚ್ಚರಿಕೆ. ಅದಕ್ಕೆ ನಮ್ಮ ಫಾದರ್ ಮೇಲೆ ಡೌಟಾ? ನಿಮ್ಮ ಫಾದರ್ ಅಂತ ನಾನು ಹೇಳ್ತಾ ಇಲ್ಲ, ನನಗೆಲ್ಲರ ಮೇಲೂ ಡೌಟ್ ಇದೆ, ಅದಕ್ಕೆ ಆಗಿ ಹೇಳಿದೆ. ನಾನೇನು ಬರ್ತೀನಿ. ಓ ದೀನಾ, ಯಾಕೆ ಹೊರಡ್ ಬಂದೆ? ಇವತ್ತು ಯಾರನ್ನ ಕೊಲೆ ಮಾಡಿ ಬಂದೆ? ಕೊಲೆ? ನಾನು ಕೊಲೆ ಮಾಡಿದ್ನೆ? ರೀನಾ, ನನ್ ಮುಂದೆ ಈ ತರ ನಾಟ್ಕಾಡ್ಬೇಡ. ಇನ್ಸ್ಪೆಕ್ಟರ್ನ ಕೊಲೆ ಮಾಡಿದ್ದು ನೀನೆ, ಆನಂದನ ಕೊಲೆ ಮಾಡಿದ್ದು ನೀನೆ. ಮಿಸ್ಟರ್ ಶಂಕರ್, ನಾನೇ ಕೊಲೆ ಮಾಡಿದ್ದು ಅಂತ ಅಂತೀಯಲ್ಲ, ಇದಕ್ಕೆ ವಿಟ್ನೆಸ್? ವಿಟ್ನೆಸ್ ಬೇಕಾ? ಇನ್ಸ್ಪೆಕ್ಟರ್ ಕೊಲೆ ಆದ ಜಾಗದಲ್ಲಿ ನಿನ್ನ ಸ್ಕಾರ್ ಸಿಕ್ತು, ಅವತ್ ನೀನ್ ಓಡಿದ್ದು ಸಹ ನಾನ್ ನೋಡಿದ್ದೀನಿ. ಅಲ್ದೆ ಆನಂದ್ ನಿನ್ನ ಕೆಣಗ್ದ ಅಂತ ಹೇಳಿ ಅವನ ಮೇಲೆ ಸೇರಿಟ್ಟು ಅವನ ಕೊಲೆ ಮಾಡಿದವಳು ನೀನೆ. ಸಾಕ್ಷಿ ಸಾಕ ಅಥವಾ ಇನ್ನು ಬೇಕಾ? ರೀನಾ, ನಿನ್ನ ಮೊದಲಿಂದಲೂ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನೀನು ಇಲ್ಲಿದ್ದಾಗಲೇ ನನಗೆ ಡೌಟ್ ಬಂತು. ಹೇಳ್ರಿನ, ನೀನು ಈ ಕೊಲೆಗಳನ್ನೆಲ್ಲ ಮಾಡ್ತಿದ್ಯಲ್ಲ, ಕಾರಣ ಏನು?
ನೀನೇ ಈ ಕೊಲೆಗಳನ್ನ ಮಾಡ್ತಾ ಇದೀಯಾ ಅಥವಾ ಬೇರೆ ಯಾರಾದ್ರೂ ನಿನ್ ಕೈಲಿ ಮಾಡಿಸ್ತಾ ಇದ್ದಾರಾ? ತುಂಬಾ ಚೆನ್ನಾಗಿ ಭಾಷಣ ಮಾಡ್ತೀಯ, ಎಲೆಕ್ಷನ್ ಆದ್ರೂ ನಿಂತ್ಕೋ, ನೀನೇ ಡೆಫಿನೆಟ್ ಆಗಿ ಆರ್ತ್ ಬರ್ತೀಯ. ನಾನು ಆಸ್ ಬರೋದಿಲ್ಲ ಮೇಡಮ್, ಮೊದ್ಲು ನೀನೇ ಬೇರೆಗೆ ಆಸ್ ಬರ್ತೀಯ. ಶಂಕರ್, ನೀನೇ ಕೊಲೆಗಾಟಿ ಅಂತ ತೀರ್ಮಾನ ಮಾಡಿ ಇಷ್ಟೊಂದು ಕಮ್ಯಾಂಡ್ ಮಾಡ್ತಾ ಇದೀಯಲ್ಲ, ನೀನೇನು ಪೊಲೀಸ್ ಆಫೀಸರಾ? ಬರೀ ಪೊಲೀಸ್ ಆಫೀಸರ್ ಅಲ್ಲ, ಸ್ಪೆಷಲ್ ಸಿಐಡಿ ಆಫೀಸರ್. 8-2-1-1-6. ಈಗಲಾದ್ರು ಒಪ್ಕೊಳ್ತೀಯ? ಶಂಕರ್, ನಾನು ನಿನ್ ತಿಳಿದಾಗೆ ಕೊಲೆ ಮಾಡೋಳಲ್ಲ, ಕೊಲೆ ಮಾಡೋರ್ನ ಹಿಡಿಯೋಳು. ರಹಸ್ಯ ಏಜೆಂಟ್? ಹೌದು ಶಂಕರ್, ಗೌರ್ಮೆಂಟ್ ನನ್ನ ಸ್ಪೆಷಲ್ ಸಿಐಡಿ ಆಗಿ ಕಳಿಸಿದೆ. ಅವತ್ತು ಇನ್ಸ್ಪೆಕ್ಟರ್ ಸತ್ತ ಜಾಗದಿಂದ ನಾನು ನೋಡ್ ಬಂದಿದ್ ನೋಡಿ ನಿಮಗೆ ಡೌಟ್ ಬಂದಿದೆ ಅಲ್ವಾ? ಆದ್ರೆ ಅಲ್ಲಿ ನಡೆದಿದ್ದು ಏನ್ ಗೊತ್ತಾ? ಅಲ್ಲಿ ನಡೆದಿದ್ದೆಷ್ಟು, ಆದ್ರೆ ಆನಂದನ್ ಕೊಲೆ ಮಾತ್ರ ನನಗೆ ಗೊತ್ತಿಲ್ಲ. ಶಂಕರ್, ಈ ಕೊಲೆಗೆ ನನಗೊಂದು ಡೌಟ್ ಬಂದಿದೆ. ಆನಂದ್ ಸೇತುನ ಕೊಲೆ ಮಾಡಿ ವಜ್ರ ಅಪಹರಿಸ್ಕೊಂಡು ಬಂದಿದ್ದಾನೆ ಅಂತ ಪೊಲೀಸ್ ಹೇಳಿಕೆಯಲ್ಲಿ ಎಲ್ಲ ಗೊತ್ತಾಗಿದೆ. ವಜ್ರ ಅಪಹರಿಸ್ಕೊಂಡು ಬಂದ ಮೇಲೇನೆ ಅವನು ಕೊತ್ತಿರೋದು. ಈ ವಜ್ರಕ್ಕೂ ಅವನ ಕೊಲೆಗೂ ಏನೋ ಸಂಬಂಧ ಇದೆ. ನೀನೇ ಹೇಳ್ತೀಯ? ಶಂಕರ್, ಡೈಲಿ ಸರ್ಚ್ ಮಾಡಿದ್ದು ನಮ್ಮ ಡ್ಯೂಟಿ ತಾನೇ. ಅದೇ ತರ ಸರ್ಚ್ ಮಾಡ್ಕೊಂಡು ಬರ್ತಾ ಇದ್ದಾಗ ಸ್ಕೆಲಿಟನ್ ಆಕೃತಿಯನ್ನು ನನ್ನ ಕುತ್ತಿಗೆ ಹಿಸ್ಕೋದಕ್ಕೆ ಬಂತು. ಅದಕ್ಕೋಸ್ಕರ ಹೆದರ್ಕೊಂಡು ಓಡ್ ಬಂದ್ಬಿಟ್ಟೆ. ರೀನಾ, ಇದೊಂದು ದೊಡ್ಡ ಗ್ಯಾಂಗೇ ಇದೆ. ಆ ಸ್ಕೆಲಿಟನ್ ಆಕೃತಿ ನನ್ನ ಕಣ್ಣಕ್ಕೆ ಕಾಣ್ಲಿ, ಅದು ಏನು ಅಂತ ಕಂಡು ಹಿಡಿದ ಬಿಡೋಲ್ಲ. ರೀನಾ, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಾನು ಕಂಡು ಹಿಡಿದ ಬಿಡೋಲ್ಲ. ಏನಂತೀಯ? ಡನ್ ಡನ್. ನೀವು ಸೇರಿಗಳು ಅಂತ ಮೊದಲೇ ಯಾಕೆ ಹೇಳಿಲ್ಲ? ನಮ್ಮ ಶೋಭಾ ಹೇಳಿದ್ಮೇಲೆ ಗೊತ್ತಾಗಿದ್ದು. ಯಾರಿಗೂ ತಿಳಿಸ್ಬಾರ್ದಂತ ಗೌರ್ಮೆಂಟ್ ಇಂದ ಆರ್ಡರ್ ಆಗಿತ್ತು. ರೀನಾ ಸಿಐಡಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಶೋಭಾ, ಇನ್ನು ಮುಂದೆ ನಿಮ್ಮನ್ನ ಕಾಪಾಡೋ ಭಾರ ನನಗಿರ್ಲು. ಅದು ನಿನ್ನೆ ರಾತ್ರಿ ನನಗೆ ಗೊತ್ತಾಗಿದ್ದು. ಇನ್ ಮುಂದೆ ಯಾತ್ರನೂ ಭಯ ಇಲ್ಲ ಡ್ಯಾಡಿ. ಹೌದಮ್ಮ, ಈಗ ಕೊಲೆಗಳಾಗ್ತಿರೋದು ನೋಡಿದ್ರೆ ಭಯವೇ ಆಗುತ್ತೆ. ನಮಗೂ ಇದೇ ಗತಿ ಕಾದಿದೀವೇನು ಅಂತ. ನೋಡಿ ಶಂಕರ್, ನಮ್ಮ ಪ್ರಾಣನ ನಿಮ್ ಕೈಲಿ ಇಟ್ಟಿದ್ದೀವಿ, ಇನ್ನು ನಮ್ಮನ್ನು ಉಳಿಸೋ ಭಾರ ನಿಮ್ದೆ. ವೆಂಕಟ್ನವ್ರೆ, ನೀವೇನು ಭಯಪಡಬೇಡಿ. ನಿಮ್ ಪ್ರಾಣ ಹೋಗೋ ಸ್ಥಿತಿ ಏನಾದ್ರು ಬಂದ್ರೆ ನಮ್ ಪ್ರಾಣನಾದ್ರು ಕೊಟ್ಟು ನಿಮ್ಮನ್ನು ಉಳಿಸ್ತೀವಿ. ಡೋಂಟ್ ವರಿ. ಟೋನಿ, ಶಂಕರ್ ರೀನಾ ಸಿಐಡಿ ಅಂತ ಗೊತ್ತಾಯ್ತು, ಬಾಸ್ಗೂ ಈ ವಿಚಾರ ತಿಳಿತು. ಈಗೇನಂತಾರೆ ಗೊತ್ತಾ? ಇನ್ನೇನಂತಾರೆ, ನಮ್ ಕಂಪ್ನಿ ರೂಲ್ಸ್ ಪ್ರಕಾರ ಅವ್ರನ್ನ ಫಿನಿಶ್ ಮಾಡುವ ಅಂತಾರೆ. ನಗುವಿನ ನಲಿವಿನ ನಾಟ್ಯ ರಾಣಿಗೆ ಕೋರಿಕೆ ಕಾಣಿಕೆ ಮೋಹನಾಂಗಿಗೆ. ನಗುವಿನ ನಲಿವಿನ ನಾಟ್ಯ ರಾಣಿಗೆ ಕೋರಿಕೆ ಕಾಣಿಕೆ ಮೋಹನಾಂಗಿಗೆ. ಪರವಾಗಿಲ್ಲ, ಆಡ್ಬೇರೆ ಬರೀತೀರಾ ನೀವು? ಎಲ್ಲಿ ಪರವಾಗಿಲ್ಲ, ಹಾಡಂತೂ ಚೆನ್ನಾಗಿ ಬರ್ತಿದ್ದಾರೆ. ಶಂಕರ್, ನೀವು ಒಂದ್ಸರಿ ಹಾಡ್ಬಿಡಿ. ಹಾಡು ಹಾಡು ಬರೀತೀನ ಹೊರತು ಹಾಡಕ್ ಬರಲ್ಲ. ಸುಳ್ಳು ಹೇಳ್ತೀರಿ ನೀವು, ಖಂಡಿತ ಹಾಡ್ತೀರಿ. ಹಾಡ್ಲೇಬೇಕು ನೀವು, ಹಾಡ್ಲೇಬೇಕು. ನಲಿವಿನ ನಾಟ್ಯ
ರಾಣಿಗೆ ಕೋರಿಕೆ ಕಾಣಿಗೆ ಮೋಹನಾಂಗಿಗೆ ನಗುವಿನ ನಲಿವಿನ ನಾಟ ರಾಣಿಗೆ ಕೋರಿಕೆ ಕಾಣಿಗೆ ಮೋಹನಾಂಗಿಗೆ ನಗುವಿನ ನಲಿವಿನ ನಾಟ ರಾಣಿಗೆ ನಲಿದು ಕುಣಿದು ಮನ ಸೆಳೆದ ಮಯೂರಿ ಒಲಿದು ಬಂದ ಶಾಂತಲೆಯ ರೂಪವೇ ಕಲ್ಪನ ಲಹರಿಯ ಸುಗಂಧ ಕುಸುಮವೇ ಕಲೆಯ ಸ್ಫೂರ್ತಿ ಜಗ್ಗಣ್ಣನ ಶಿಲ್ಪವೇ ನಯನ ಮನೋಹರ ನಿಲುವು ಬಯ್ಯಾರವೋ ಅದರ ಚುಂಬನ ವದನ ಸುಂದರವೋ ನಯನ ಮನೋಹರ ನಿಲುವು ಬಯ್ಯಾರವೋ ಅದರ ಚುಂಬನ ವದನ ಸುಂದರವೋ ರಣ ಪಂಪರ ಕಾವಲ ಹರಿಯ ರಣ ಪಂಪರ ಕಾವಲ ಹರಿಯ ರವಿವರ್ಮನ ಕುಚ ಕುಶಲತೆಯೋ ರವಿವರ್ಮನ ಕುಚ ಕುಶಲತೆಯೋ ನಗುವಿನ ನಲಿವಿನ ನಾಟ ರಾಣಿಗೆ ಕೋರಿಕೆ ಕಾಣಿಗೆ ಮೋಹನಾಂಗಿಗೆ ನಗುವಿನ ನಲಿವಿನ ನಾಟ ರಾಣಿಗೆ ಅಡಿಯಿಡೆ ನೂಪುರ ಜೇಂಕಾರ ನಡೆದರೆ ನಾಟ್ಯದ ಮೊದಲಂಕಾರ ಧನಿಯಲ್ಲಿ ವೀಣೆಯ ಗಾಂಧಾರ ಮತ್ತಿಡೆ ಸುಮಧುರ ಸ್ವೀಕಾರ ನಡೆದರೆ ನಾಟ್ಯದ ಸಂಕೇತ ನುಡಿದರೆ ಕೋಗಿಲೆ ಸಂಗೀತ ನಡೆದರೆ ನಾಟ್ಯದ ಸಂಕೇತ ನುಡಿದರೆ ಕೋಗಿಲೆ ಸಂಗೀತ ಒಲಿದರೆ ಪ್ರೇಮವು ಸಾಮೀತ್ಯ ಒಲಿದರೆ ಪ್ರೇಮವು ಸಾಮೀತ್ಯ ಉಲಿದರೆ ಕವಿತೆಯೋ ದಿನ ನಿತ್ಯ ಉಲಿದರೆ ಕವಿತೆಯೋ ದಿನ ನಿತ್ಯ ನಗುವಿನ ನಲಿವಿನ ನಾಟ ರಾಣಿಗೆ ಕೋರಿಕೆ ಕಾಣಿಗೆ ಮೋಹನಾಂಗಿಗೆ ನಗುವಿನ ನಲಿವಿನ ನಾಟ ರಾಣಿಗೆ ನಾಟ ರಾಣಿಗೆ ನಾಟ ರಾಣಿಗೆ ನೀವಿಷ್ಟು ಚೆನ್ನಾಗಿ ಹಾಡ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ ರಿಯಲಿ ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ ಅಲ್ವೇ ಶೋಭಾ ಹೌದು ಶಂಕರ್ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ನಿಮ್ಮ ಹೊಗಳಿಕೆ ಭಾರಿ ಆಯ್ತು ಶೋಭಾ ನಾಲ್ಕೈದು ದಿವಸ ಮಟ್ಟಿಗೆ ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ ಇಂಪಾರ್ಟೆಂಟ್ ಕೆಲಸ ಇದೆ ಮತ್ತೆ ಬರೋದು ಬರಲೇಬೇಕಲ್ಲ ಇಲ್ಲೇ ತಾನೇ ಇನ್ವೆಸ್ಟಿಗೇಷನ್ ಇರೋದು ನೋಡ್ರಿನ ನಾಳೆ ನಮ್ಮ ತಂದೆ ಫ್ರೆಂಡ್ ಬಾಂಬೆಯಿಂದ ಬರ್ತಾ ಇದ್ದಾರೆ ಅವ್ರ ಮಗ ಕಿಶೋರ್ ಬ್ಯಾಂಗ್ಳೂರ್ ನೋಡ್ಬೇಕು ಅಂತಿದ್ದಾನೆ ನೀನು ಇದ್ದಿದ್ರೆ ಒಟ್ಟಿಗೆ ಹೋಗ್ಬೋದಿತ್ತಲ್ಲ ಅರ್ಜೆಂಟ್ ಇದೆ ನಾನಂತೂ ಹೋಗ್ಲೇಬೇಕು ನಾನೇ ನನ್ನ ಮಂದೆ ಇರ್ತೀನಿ ಕಿಶೋರ್ನ ಕರ್ಕೊಂಡು ಬಾ ಪೂರ ಬೆಂಗಳೂರು ತೋರಿಸು ಓಕೆ 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 ಹಾಯ್ ಶೋಭಾ ಬಾವಳಿಗೆ ಇವನು ಕಿಶೋರ್ ಅಂತ ಹೇಳಿದೇನೆ ಇವನೇನು ಹೌದು ಇವನೇ ಆಂಟಿ ಹಲೋ ಹೇಳು ಹಲೋ ಆಂಟಿ ಹಲೋ ಇವನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಕಿಶೋರ್ ನನಗೆ ನಿನ್ನ ಡ್ಯಾನ್ಸ್ ತೋರಿಸ್ತಾನೆ ತೋರಿಸ್ತೀನಿ ಆಂಟಿ ಬಾವಳಿಗೆ ಲಕ್ಷ್ಮಿ ಲಗೇಜ್ ತೆಗೆದುಕೊಂಡು ಬಾ ನೀನ್ ಬಂದಾಗ್ಲೂ ಅವ್ರು ಶಿವಮೊಗ್ಗದಲ್ಲಿ ಯಾರ್ದೋ ಮದ್ವೆಗೆ ಹೋಗಿದ್ದಾರೆ ಏನ್ ಮಾಡೋದು ಹೋಗ್ಲಿ ಬಿಡು ಆಂಟಿ ನಮ್ಮ ಮಮ್ಮಿ ಹೂ ಕೊಟ್ರು ಬ್ಯೂಟಿಫುಲ್ ನಿಮ್ಗೂ ಕೊಟ್ರ ಆಂಟಿ ಥ್ಯಾಂಕ್ ಯು ಕಿಶೋರ್ ರೆಡಿನಾ ಹೂನ್ ಆಂಟಿ ರೆಡಿ ಹೂ ಗುಡ್ ಚಕ್ಕ
ಡ್ಯಾನ್ಸ್ ಮಾಡ್ತೀಯ ಅಲ್ವಾ? ಇವತ್ತು ಎಷ್ಟೊತ್ತಾದ್ರೂ ಶೋಭಾ ಎಸೆಟಗ್ ಬರಲೇಬೇಕು. ಕಾರ್ ಡ್ರೈವರ್ ಚೆನ್ನಾಗಿ ಕುಡಿಸಿ ಜ್ಞಾನ ತಪ್ಪಿಸಿ ಆಗ ಶೋಭಾ ಎಸೆಟಗ್ ನಡ್ಕೊಂಡು ಬರಬೇಕಾಗುತ್ತೆ. ಅವಳನ್ನ ಕಿಡ್ನಾಪ್ ಮಾಡಿ ನನ್ನ ವಜ್ರ ಲತ್ತಾಯಿಸಿರ ವೆಂಕಟಪ್ಪ ಮರ್ಯಾದಕ್ಕೆ ತಂದು ಕೊಡ್ಲೇಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡ್? ಯೆಸ್ ಬಾಸ್. ನೀ ಶೋಭಾ ಇನ್ನೆರಡು ದಿವಸ ಇದ್ಬಿಡೆ, ಎಲ್ಲ ಒಟ್ಟಿಗೆ ಹೋಗಬಹುದಲ್ಲ. ನಾನು ನಿನ್ನೆನೆ ಹೇಳಿಲ್ವಾ, ಇವತ್ ನೈಟ್ ಫ್ಲೈಟ್ಗೆ ಅವ್ರು ಬಾಂಬೆಗೆ ಹೋಗ್ತಾ ಇದ್ದಾರೆ. ಅಷ್ಟಲ್ಲಿ ಏನೋ ಕರ್ಕೊಂಡು ಹೋಗಿ ಬಿಟ್ಬಿಡ್ಬೇಕು ಕಣೆ. ನಮ್ ಕಾರು ಎಲ್ಲೋ ಬಹುಶಃ ಕೆಟ್ಟೋಗಿರ್ಬೇಕು ಅನ್ಸುತ್ತೆ. ನನ್ ಬಸ್ನಲ್ಲೇ ಹೋಗ್ತೀನಿ ಕಣೆ. ನೀ ಶೋಭಾ ನಿಮಗೆ ಬುದ್ಧಿ ಇದೆಯಾ? ಬಸ್ ನಿಮ್ಮ ಎಸ್ಟೇಟ್ ನಿಂದ 2 ಕಿಲೋಮೀಟರ್ ಆಚೆ ನಿಲ್ಲದು, ಅಲ್ಲಿಂದ ನಡಿಬೇಕು ಗೊತ್ತು ತಾನೆ? ಇರ್ಲಿ, ನಡೆದ್ರೇನಂತೆ? ಸರಿ, ನಿನ್ ಇಷ್ಟ. ಒಂದು ಪಕ್ಷ ಅಷ್ಟರ ಕಾರ್ ಬಂದ್ರೆ ನಾನೇ ಲಗೇಜ್ ನೆಲ್ಲ ಹಾಕಿ ಕಳಿಸ್ಕೊಡ್ತೀನಿ, ಸರಿನಾ? ಹುಷಾರಾಗಿ ಹೋಗು. ಅದೇ ನಮ್ಮ ಎಸ್ಟೇಟ್. ಅದೆಲ್ಲ ನಿಮ್ದೇನ ಆಂಟಿ? ಈ ಅಷ್ಟು ಎಲ್ಲ ನಿಮ್ದೇನ ಆಂಟಿ? ಹೂನಪ್ಪ. Yeah.
ಸಿಸ್ಟರ್, ಕಾರಲ್ಲಿ ಬರ್ಬಾರ್ದಾಗಿತ್ತ? ನಾವು ಬರ್ದಾದ್ರೆ ಗತಿ ಏನು? ಕಾರೆಲ್ಲೋ ಕೆಟ್ಟೋಗಿರ್ಬೇಕು ಅಂತ ಬಸ್ಸಲ್ಲಿ ಬಂದ್ವಿ. ಅಷ್ಟರಲ್ಲಿ ಇವ್ರು ಬಂದ್ರು ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರೆ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಬನ್ನಿ, ಎಷ್ಟು ಬಿಟ್ಟು ಬರ್ತೀವಿ. ಥ್ಯಾಂಕ್ಸ್. ಬಾ ಕಿಶೋರ್, ಹೋಗೋಣ. ರಂಕಿ, ನಿನ್ ಮೇಲೆ ಏನೇ ರಂಗಿ ಅಲ್ಲಿ ಹಾಕೊಂಡೆ? ಏನು ಇಳುವಲ್ಲಿ ಅಲ್ಲಿ ಏನಂತು ರಂಗಿ? ಅಣ್ಣವ್ರೇ, ಆ ಕಿಟಕಿ ಗಾಲದಲ್ಲಿ ಯಾಟ್ ಹಾಕೊಂಡು ಸಿಗರೆ ಸೇತಾ ಇದ್ದ ರೀನಮ್ಮ ಅಂತ ಕೂಗೋಷ್ಟರಲ್ಲಿ ಮಾಯಾಗೋಗಿದ್ದ. ಹೌದು ಶಂಕರ್, ಎರಡು ಮೂರು ದಿವಸದಿಂದ ಆ ತರ ಫಿಗರ್ ಕಾಣಿಸ್ತಾ ಇದೆ. ಇವತ್ತು ಬೆಳಿಗ್ಗೆ ಯಾರೊಬ್ಬ ಫೋನ್ ಮಾಡಿ ನೀನೇ ಆ ವಜ್ರ ಕದ್ದಿರೋದು ಅವನ್ ತಂದುಕೊಟ್ರ ಸರಿ, ಇಲ್ಲದೆ ಹೋದ್ರೆ ಪ್ರಾಣನೇ ಉಳಿಯಲ್ಲ ಅಂದ. ಹೌದು ಶಂಕರ್, ಹೇಗಾದ್ರೂ ನಮ್ ತಂದೆನ್ ಪಾರ್ ಮಾಡಿ. ನೀವೇನು ಭಯಪಡಬೇಡಿ, ನಿಮ್ಮನ್ನು ಕಾಪಾಡೋ ಭಾರ ನಮಗಿರ್ಲಿ. ಆಯ್ತಾ? ಹೌದು ಶೋಭಾ, ಧೈರ್ಯವಾಗಿರು. ಸರ್ ಕೇಳಿ ನೋಡಿದ್ರು ಸರ್. ಸರ್ ನೀವು ಮತ್ತೆ ರೀನ ಅವರು ಸಿ ಐ ಡಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಸರ್. ಅವ್ರಿಗೆ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು, ನಮ್ ಕೆಲ್ಸ ಇನ್ ಮುಂದೆ ಸುಲಭ ಆಗುತ್ತೆ. ಅದಕ್ಕೆ ಏನ್ ಸಂಚ್ ಮಾಡ್ತಾ ಗೊತ್ತಾ ಸರ್, ನಿಮ್ಮನ್ನು ರೀನಾನನ್ನು ಕೊಲೆ ಮಾಡ್ಬೇಕು ಅಂತ ಮಾತಾಡ್ತಾ ಇದ್ರು ಸರ್. ಸರ್ ಒಬ್ಬೊಬ್ರು ಎಲ್ಲೂ ಹೋಗ್ಬೇಡಿ ಸರ್. ಹೌದು ಸರ್. ಏ, ಇಷ್ಟು ಭಯ ಇರೋರು ಪೊಲೀಸ್ ಕೆಲ್ಸಕ್ಕೆ ಯಾಕೋ ಸೇರ್ಕೊಂಡ್ರಿ? ನಾವ್ ಬರಲ್ಲ ಅಂತಿದ್ರು, ಅವ್ರು ನಮ್ಮನ್ ಬಿಡ್ಲೇ ಇಲ್ಲ ಸರ್. ನಾನ್ ಸೆನ್ಸ್ ನೋಡಿ, ನಮಗಿದು ಒಳ್ಳೆ ಅವಕಾಶ. ನಮ್ಮನ್ನ ಅವ್ರು ಮರ್ಡರ್ ಮಾಡೋಕ್ ಬಂದೇ ಬರ್ತಾರೆ, ಆಗ ನಾವು ಜಾಗೃತಿ ಆಗಿದ್ದು ಅವ್ರನ್ನ ಹಿಡಿಯೋಕೆ ಟ್ರೈ ಮಾಡೋಣ. ಯಾವುದಕ್ಕೂ ನೀವು ಹುಷಾರಾಗಿರ್ಬೇಕು. ಶಂಕರ್, ನಾನ್ ನಿಮ್ಗೆ ಕುಮಾರ್ ನ ಪರಿಚಯ ಮಾಡಿಸಿರ್ಲಿಲ್ಲ ಅಲ್ವಾ? ಇವರೇ ಕುಮಾರ್, ಸರ್ಕಾರದಿಂದ ಸಿಇಡಿ ಆಗಿ ನೇಮಕಗೊಂಡವರಲ್ಲಿ ಇವರು ಒಬ್ರು. ಹಲೋ. ಹಲೋ, ನೈಸ್ ಮೀಟಿಂಗ್ ಯು, ಟೇಕ್ ಯು ಸೀಟ್. ಮಿಸ್ ಕುಮಾರ್, ಅವತ್ ನೈಟು ನಿಮ್ಮನ್ನ ಗಾರ್ಡನ್ ಅಲ್ಲಿ ನೋಡಿ ತುಂಬಾ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆಗಿನ ಪರಿಸ್ಥಿತಿನೂ ಹಾಗೆ ಇತ್ತು. ಮತ್ತೆ ಇನ್ನೊಂದು ವಿಚಾರ ಶಂಕರ್, ಕಮಿಷನರ್ ಇಂದ ಫೋನ್ ಬಂದಿತ್ತು, ಬಂದು ಮೀಟ್ ಮಾಡಿ ಅಂತ. ಅವ್ರ ಗ್ಯಾಂಗ್ಸ್ಟರ್ ಹಿಡಿಯಕ್ಕೆ ಒಂದು ಐಡಿಯಾ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಹೋಗಿ, ಅದೇನ್ ಹೇಳ್ತಾರೆ ಸರಿಯಾಗಿ ತಿಳ್ಕೊಂಡ್ ಬನ್ನಿ. ಈ ಕೇಸ್ ಇನ್ನು ಹಿಂದೆ 50% ಅಲ್ಲೇ ಇದೆ, ಇನ್ನು ಮುಂದುವರೆದಿಲ್ಲ ಅಂತ ಹೇಳಿ. ಓಕೆ, ಹೇಳ್ತೀನಿ. ಬಾಯ್ ಬಾಯ್. ಈ ಕೇಸ್ ಒಳ್ಳೆ ಸಸ್ಪೆನ್ಸ್ ಸ್ಟೋರಿ ಇದ್ದಾಗಿದೆಯಲ್ಲೋ. ಹೌದು ಕಣೋ, ಇದನ್ನೇ ನರಸಿಂಹಯ್ಯ ನಂಜುಸ್ವಾಮಿ ಕಾದಂಬರಿ ಬರೀತಾರಲ್ಲ, ಹಾಗೆ ಬರೋದ್ರೆ ಹೇಗೇಂತ? ಏ ಕಾದಂಬರಿ ಸುಖ ಇಲ್ಲ ಕಣೋ, ಇದನ್ನೇ ಒಂದು ಸಿನಿಮಾ ಮಾಡಬೇಕು, ಆಗಲೇ ಇರೋದು ಮಜಾ. ಹೌದು ಕಣೋ, ನೀ ಹೇಳೋದು ಸರಿ, ಇದನ್ನೇ ಪಿಕ್ಚರ್ ಮಾಡಬೇಕು. ನಾವು ಮಾಡೋ ಪಿಕ್ಚರ್ನಲ್ಲಿ ನನಗೂ ಹೀರೋ ಪಾರ್ಟ್ ಮಾಡಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು ಕಣೋ. ಏ, ನಿಮ್ಮೊಬ್ಬನೇ ಹೀರೋ ಮಾಡೋಣ, ನಾನೇನಾಗಿದ್ದೀನಿ? ಹೋಗಿ ಬಿಡಪ್ಪ, ನಮ್ಮ ಚಿತ್ರದಲ್ಲಿ ಇಬ್ರು ಹೀರೋ, ಒಂದು ನೀನು ಒಂದು ನಾನು. ಆದ್ರೆ ನಮ್ಮ ಚಿತ್ರಕ್ಕೆ ಯಾವ ಹೀರೋಯಿನ್ ತಂದು ಹಾಕೋದು ಅಂತ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ತೆಲುಗಿನಿಂದನೋ ತಮಿಳಿನಿಂದನೋ ಕರ್ಕೊಂಬಂದು ಪಾರ್ಟ್ ಮಾಡಿಸಿರಾಯ್ತು. ಅಯ್ಯೋ ಬೆಪ್ಪೆ, ಈಗಿನ ಪ್ರೊಡ್ಯೂಸರ್ ಡೈರೆಕ್ಟರ್ ಅದೇ ಮಾಡ್ತಾರದು. ಯಾರು ಬೇಡ ಹಣ, ನಮ್ಮ ಚಿತ್ರಕ್ಕೆ ಹಾಲಿವುಡ್ ಡಾಕ್ಟರ್ಸೆ ಕರೆಕ್ಟ್. ನೀನ್ ಹೇಳೋದೇ ಸರಿ ಕಣೋ, ನಮ್ಮ ಮುಖಕ್ಕೆ ಹಾಲಿವುಡ್ ಡಾಕ್ಟರ್ಸ್ಗಳೇ ಸೂಟಬಲ್ ಕಣೋ. ನಾವು ಮಾಡಿದ ಚಿತ್ರ ಅಂದ್ರೆ 100 days ಗ್ಯಾರಂಟಿ. ಯಾಕೋ ಏನಾಯ್ತು? ಯಾಕೋ ಯಾಕೋ ನಡುತ್ತಿದ್ಯಾ? ಹುಷಾರಿಲ್ವಾ? ಬಾರ ಡಾಕ್ಟರ್ ತಗೋಣ. ರೀನಾ, ಇದು ಆನಂದ್ ಸತ್ಯ ಜಾಗದಲ್ಲಿ ಸಿಕ್ಕಿದ್ದು. ಇದು ಗ್ಯಾಂಗ್ಸ್ಟರ್ಸ್ ಗುರ್ತು ಅಂತ ಕಾಣಿಸುತ್ತೆ. ಇದರ ಅರ್ಥ ಏನಿರ್ಬಹುದು ಶಂಕರ್? ಏನ್ ನೋಡಿದ್ರಿ ಅಂತ ಸರಿಯಾಗಿ ಬಗ್ಗೆ? ನಾನು ನನ್ನ ಯಾರ ನೋಡಿದೆ ಸರ್, ಆ ಎರಡಕ್ಕೆ ನೆಲದಿಂದ ಮೇರ್ ಬಂದಿತ್ತು ಸರ್. ಸರ್ ನಂಗೆ ಯಾಕೋ ಡೌಟ್ ಸರ್, ಬನ್ನಿ ಸರ್. ಸರಿ ತೋರ್ಸ್ ನೋಡಿ. ಇಲ್ಲೇ ನೋಡಿ ಸರ್, ಇದೇ ನೋಡಿ ಸರ್. ಬಾಬು ನೀವಿಬ್ರು ಸರಿ ಹೇಳೋಣ ಈ ಚಟಗಿರಿ. ಶಂಕರ್, ಈ ಹೆಣ್ಣಿನ ಕೈ ನೋಡ್ತಾ ಇದ್ರೆ ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಈ ಚೆಕ್ ತೆಗೆದ್ಮೇಲೆ ಏನು ಅಂತ ಗೊತ್ತಾಗುತ್ತೆ. ರೀನಾ, ಇವ್ನ ಯಾರಂತಾನೆ ಗೊತ್ತಾಗ್ತಾ ಇಲ್ಲ. ಇವನ್ ಮೇಲಿರೋ ರಕ್ತದ ಕಲೆ ನೋಡಿದ್ರೆ ಇವನ್ನ ಯಾರೋ ಕೊಲೆ ಮಾಡಿ ಇವ್ನ ತಂದು ಹೋಗಿದ್ದಾರೆ. ನಮ್ಗೆ ಎದುರಾದವ್ರಿಗೆಲ್ಲ ಇದೇ ಗತಿ, ನಿಮ್ಗೂ ಇದೇ ಗತಿ.
ಶಂಕರ್, ನಿಮ್ಗೆ ಸಿಕ್ಕಾಪಟ್ಟೆ ಏಟ್ ಬಿದ್ದು ಸುಸ್ತಾಗಿದ್ದಾನೆ, ಆದ್ರಿಂದ ಮಾತಾಡೋಕ್ಕೂ ಆಗ್ತಾ ಇಲ್ಲ. ಮೊದಲು ನರ್ಸಿಂಗ್ ಹೋಮ್ಗೆ ಸೇರ್ಸೋಣ, ಟ್ರೀಟ್ಮೆಂಟ್ ಮಾಡಿಸೋಣ, ಆಮೇಲೆ ಪ್ಲೇನ್ ಎತ್ತಿದ್ರೆ ತನಗೆ ತಾನೇ ಬಾಯಿ ಬಿಡ್ತಾನೆ ಬಾಸ್ ಯಾರು ಅಂತ ಅಲ್ವೇ ಶಂಕರ್? ಕರೆಕ್ಟ್ ರೀನಾ. ಬಾಬು ಬಾಲು ಹೋಗ್ ಕಾರ್ತಾನ ಬನ್ನಿ. ನೋಡಿ ಶಂಕರ್, ಗೌರ್ಮೆಂಟ್ ನಿಂದ ಸಿಐಡಿ ಆಗಿ ಆರ್ಡರ್ ಬಂದಾಗ ನನ್ಗೆ ಎಷ್ಟು ಸಂತೋಷ ಆಯ್ತು. ಆ ಸ್ಮಗ್ಲರ್ಸ್ ಗ್ಯಾಂಗ್ ಅನ್ನೆಲ್ಲ ಹಿಡಿದು ಒಳ್ಳೆ ಹೆಸರು ತಗೋಬೇಕು ಅಂತ, ಆದ್ರೆ ಅದನ್ನು ಸಾಧ್ಯವಾಗ್ಲೇ ಇಲ್ಲ. ರೀನಾ, ಆ ಕಾಲ ಹತ್ರ ಬರ್ತಾ ಇದೆ ನೋಡು. ಗ್ಯಾಂಗರ್ಸ್ ನ ಹಿಡಿಬಹುದು, ಆದ್ರೆ ಒಬ್ರು ಸಹ ತಮ್ ಬಾಸ್ ಯಾರು ಅಂತ ಬಾಯಿ ಬಿಡ್ತಿಲ್ಲ ಅಂತ ಕಮಿಷನ್ ಹೇಳ್ತಾ ಇದ್ರು ನೋಡು. ಮೊದಲು ಅವ್ರ ಬಾಸ್ ಯಾರು ಅಂತ ತಿಳ್ಕೊಂಡು ಅಟ್ಯಾಕ್ ಮಾಡಿ ಆಮೇಲೆ ಆಕ್ಷನ್ ತಗೋಬೇಕು. ನಮ್ಗೆ ಈ ಕೆಲಸ ಸಾಧ್ಯವಾಗುತ್ತೋ ಇಲ್ವೋ ಅಂತ ಯೋಚನೆ ಬರುತ್ತೆ. ಯಾಕೆ ಯೋಚನೆ ಮಾಡ್ತೀರೀನಾ? ನೋಡು, ಖಂಡಿತ ಸಕ್ಸಸ್ ಆಗುತ್ತೆ. ನೀನ್ ಯಾವಾಗ್ಲೂ ನಗ್ತಾ ಇರಬೇಕು. ಇಲ್ಲ ನಗು. ನಮ್ಮ ಪೇಷಂಟ್ ಹೇಗಿದ್ದಾನೆ? ಏನಾಯ್ತು ನೋಡಿ ಇಲ್ಲಿ. ಡಾಕ್ಟರ್, ಏನಾಯ್ತು? ಏನಿದು ಸರ್? ಕೊಲೆ ಆಗಿದೆ ಸರ್. ಹೀಗಾಗೋದಿಕ್ಕೆ ಹ್ಯಾಕ್ ಸಾಧ್ಯ? ನೋ ಡಾಕ್ಟರ್, ನಾವಿಲ್ದಿರೋ ಸಮಯದಲ್ಲಿ ಯಾರಾದ್ರು ಬಂದಿದ್ದಾರ? ನಾವು ಕಂಡಂಗೆ ಯಾರು ಬಂದಿಲ್ವಲ್ಲ. ನೀವೇ ಹೇಳಿದ್ರಲ್ಲ ಯಾರನ್ನು ಬಿಡಬೇಡಿ ಅಂತ. ನಮ್ ಪ್ಲಾನು ಇಲ್ಲೂ ಅಪ್ಸೆಟ್ ಆಗೋಗಿದ್ದು, ಇಬ್ಬರಿಗೂ ಕೊಲೆ ಆಗೋಗಿದೆ. ಈ ಕೆಲಸ ಮಾಡ್ತಿರೋರು ತುಂಬಾ ಕಿಲಾಡಿಗಳು. ಅವ್ರು ಬರೀ ಮೀನಲ್ಲ, ತಿಮಿಂಗ್ಲಗಳು. ತಿಮಿಂಗ್ಲನ ಯಾವ ರೀತಿ ಹಿಡಿಬೇಕೋ ಆ ರೀತಿನೇ ಹಿಡಿಬೇಕು. ಇರೋದು ಒಂದೇ ಐಡಿಯಾ, ಡೈಮಂಡ್ ಸೀಕ್ರೆಟ್. ಬನ್ನಿ ಸರ್, ನಡೀರಿ. ಮಾಡಿ
ಬಿಟ್ಟಿಯ ಮೋಡಿಗೆ ಪ್ರೀತಿ ಕಡೆಯ ನಲಿಯುವ ನನಗೆ ಒಲವು ಸೆರೆಯಾಗಿದೆ ಬೇಕಾಗಿತ್ತಾ? ಒಂದ್ ನಿಮಿಷ ಇರಿ, ಬುದ್ಧಿ ಫೋನು. ಹಲೋ, ಯಾರು? ಹೇ ವೆಂಕಪ್ಪ, ಮಕ್ಮಲ್ ಸೇಜಿಯಿಂದ ತಂದ ವಜ್ರಗಳನ್ನ ನೀನೆ ಅಪಹರಿಸಿದ್ದೀಯ. ನಿನ್ನ ಪ್ರಾಣ ಉಳಿಬೇಕು ಅನ್ನೋ ಆಸೆ ಇದ್ರೆ ಆ ವಜ್ರಗಳನ್ನ ನಮಗ್ ಕೊಟ್ಬಿಡು. ಯಾವ ವಜ್ರ? ವಜ್ರ ನಾನೇ ತಗೊಳ್ಳಿ. ಮೊದಲು ನೀನ್ಯಾರು ಹೇಳು? ನಾನ್ ಯಾರು? ನಾನ್ ಯಾರು ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ. ನಿಮ್ ಮನೆಗೆ ಬಂದಿದಾರಲ್ಲ ಆ ಸಿಐಡಿಗಳು ಹೇಳು, ಇಲ್ಲಿಂದ ಮರ್ಯಾದೆ ಯಾಕೆ ಹೋಗು ಅಂತ. ಇಲ್ಲ ಅಂದ್ರೆ ಮೊದಲಿನವ್ರದ್ದು ಆದ ಗತಿನೇ ಅವ್ರಿಗೂ ಆಗುತ್ತೆ. ನೀ ನನ್ನ ವಜ್ರ ಕೊಡದೆ ಹೋದ್ರೆ ನಿನ್ನ ಪ್ರಾಣ, ನಿನ್ನ ಮಗನ ಪ್ರಾಣ ನನ್ನ ಕೈಲಿ. ಗೊತ್ತಾಯ್ತಾ? ಯೋಚನೆ ಮಾಡು, ಮತ್ತೆ ಫೋನ್ ಮಾಡ್ತೀನಿ. ಹಲೋ ಹಲೋ ಹಲೋ, ವಜ್ರ ವಜ್ರ ವಜ್ರ, ನಾನು ಎಲ್ಲಿಂದ ತರಲಿ ವಜ್ರ? ಸಮಾಧಾನ ಮಾಡ್ಕೊಳ್ಳಿ ಅಂಕಲ್, ನಿಮ್ಮ ಮೇಲೆ ಯಾಕೆ ದೌಟು? ಏನು ಹೇಳಿರಿ, ನಾ ಅವನ ಮುಖ ಸಹ ನೋಡಿಲ್ಲ ನಾನು. ಆನಂದನ ಕೊಲೆನೇ ಇಷ್ಟಕ್ಕೆಲ್ಲ ಕಾರಣ. ಯಾವ ವಜ್ರನೋ ಏನೋ ಯಾರಿಗೆ ಗೊತ್ತು? ಶಂಕರ್, ಈ ಕಷ್ಟದಿಂದ ನೀನೇ ನಮ್ಮನ್ನು ಪಾರು ಮಾಡಬೇಕು. ವೆಂಕಪ್ಪನವರೇ, ನೀವು ಭಯ ಪಡಬೇಡಿ. ಆ ವಜ್ರನು ಆನಂದನ ಜೊತೆ ನಿಗೂಢವಾಗಿದೆ. ಆ ವಜ್ರ ನಮಗೆ ಸಿಗಲೇಬೇಕು. ಈ ಡೈಮಂಡ್ ಸೀಕ್ರೆಟ್ ಏನು ಅಂತ ತಂದು ಹಿಡಿದೆ ಹಿಡಿತೀನಿ. ಶೇಖರ್, ನೀನ್ ಹೇಳಿ ಸರಿ. ಆನಂದ್ ಕೊಲೆ ಆದ್ಮೇಲೆ ಅವನ ರೂಮ್ ನ ಸರ್ಚ್ ಮಾಡಿದ್ರೆ ಆ ವಜ್ರ ಸಿಕ್ಕೇ ಸಿಗುತ್ತೆ. ಶಂಕರ್, ಆನಂದ್ ಕೊಲೆಯಾಗೋ ಪ್ರಸಂಗದಲ್ಲೂ ಸಹ ವಜ್ರ ಮುಚ್ಚಿಟ್ಟದನ್ನ ಬಾಯಿ ಬಿಟ್ಟಿಲ್ಲ ನೋಡು. ಆ ವಜ್ರ ನಮ್ ಕೈಗೆ ಸಿಗ್ಲೇಬೇಕು. ಮುಂದೆ ಈ ಕೇಸ್ ಸುಲಭ ಆಗುತ್ತೆ. ದಿನ ಇವತ್ತೇನಾದ್ರೂ ಮಾಡಿ ಆ ವಜ್ರ ಎಲ್ಲಿದೆ ಅಂತ ಕಂಡು ಹಿಡಿಲೇಬೇಕು. ಹೌದು. ಹಲೋ, ಓ ಬನ್ನಿ ಕುಮಾರ್, ಬನ್ನಿ ಕೂತ್ಕೊಳ್ಳಿ. ಕಮಿಷನರ್ ಹತ್ರ ಹೋಗಿದ್ರ? ಹೋಗಿದ್ದೆ. ಏನಂದ್ರು? ಕಮಿಷನರ್ ಹೇಳಿದ್ರು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಸ್ಮಗ್ಲಿಂಗ್ ಎಲ್ಲ ನಡೆಯುತ್ತಂತೆ. ಅದು ಅಲ್ಲದೆ ನಾಳೆ ಅಲ್ಲಿಗೊಬ್ಬ ಅರೇಬಿಯನ್ನು ಗೋಲ್ಡ್ ಮತ್ತೆ ಹೇರ್ ಆನ್ ತರ್ತಾನೆ ಅಂತ ನ್ಯೂಸ್ ಬಂದಿದೆಯಂತೆ. ಅವ್ರನ್ನ ಅಟ್ಯಾಕ್ ಮಾಡ್ಬೋದು, ಆದ್ರೆ ಅವ್ರ ಲೀಡರ್ ತಪ್ಪಿಸ್ಕೊಂಡು ಹೋಗ್ಬೋದು. ನೀವು ಏನಾದ್ರೂ ಮಾಡಿ ಹಿಡೀರಿ ಅಂತ ಹೇಳಿದ್ರು. ಸರಿ, ಅದಕ್ಕೊಂದು ಐಡಿಯಾ ಹಾಕೋಣ. ಮೊದಲು ವಜ್ರ ಎಲ್ಲಿದೆ ಅಂತ ಹುಡ್ಕೋಣ. ಅದ್ ಸರಿ, ಅದೇ ಶೋಭಾ ಇನ್ನು ಬರ್ಲಿಲ್ವೇ?
ಆನಂದ್ ರೂಮ್ ಕೀ ತೆಗ್ದಾಯ್ತು, ಬನ್ನಿ ಬನ್ನಿ ಹುಡ್ಕೋಣ. ಬಿಳಿ ವಜ್ರ ಚೆನ್ನಾಗಿದೆ, ಕೆಂಪು ತುಂಬಾ ಚೆನ್ನಾಗಿದೆ. ಫೈನ್. ಚೆನ್ನಾಗಿದೆ. ಏನ್ ಮಾಡೋದು, ಮೊದ್ಲು ಈ ವಜ್ರನೆಲ್ಲ ಜೋಪಾನವಾಗಿ ಎತ್ತಿಡು. ನಮ್ ಕೆಲ್ಸ ಸಕ್ಸಸ್ ಆಯ್ತು, ಕೊನೆಗೂ ನಮಗ್ ವಜ್ರ ಸಿಕ್ತು. ಈ ಗ್ಯಾಂಗ್ಸ್ಟರ್ ಲೀಡರ್ ಯಾರಿರ್ಬೋದು, ಅವನ್ನ ಹಿಡಿಯೋದಕ್ಕೆ ನಾವು ಹೊಸ ಪ್ಲಾನ್ ಮಾಡಲೇಬೇಕು, ಒಂದು ಹೊಸ ಅಟ್ಯಾಕ್ ರೀತಿ ನೋಡ್ಬೇಕು. ಎಸ್, ನಾವು ಮಾಡಲೇಬೇಕು. ಚಿನ್ನ, ನೀನು ಈ ರೀತಿ ಸ್ಕೆಲ್ ಅಂತ ರವೇಶ ಹಾಕೊಂಡು ಯಾಕೆ ಕರೆದಿಸ್ತಾ ಇದೆ ಗೊತ್ತಿಲ್ಲ. ಗೊತ್ತಿಲ್ಲ ನಿಮ್ ಭಾಷೆ ಯಾರು? ಗೊತ್ತಿಲ್ಲ. ಗೊತ್ತಿಲ್ಲ ಹೇಳು. ಗೊತ್ತಿಲ್ಲ ಹೇಳು. ಗೊತ್ತಿಲ್ಲ ಹೇಳು. ಗೊತ್ತಿಲ್ಲ ಹೇಳು. ಗೊತ್ತಿಲ್ಲ ಹೇಳು. ಹೇಳ್ತೀನಿ ಹೇಳ್ತೀನಿ. ಇನ್ನು ಸಿಕ್ಸಸ್ ಆಗಲಿಲ್ಲ, ಇನ್ನೂ ಅಪ್ಸೆಟ್ ಆಯ್ತು. ಹಾ
ಹುಡುಕುತ್ತಾ ಬಂದೆ ಮುತ್ತನ್ನ ಕೆಣಕುತ್ತಾ ನಿಂತೆ ನನ್ನಲ್ಲ ಹುಡುಕುತ್ತಾ ಬಂದೆ ಮುತ್ತನ್ನ ಕೆಣಕುತ್ತಾ ನಿಂತೆ ನನ್ನಲ್ಲ ಹೊಳೆಯುವ ಬಣ್ಣ ಚಳುಕಿನ ಕಣ್ಣ ಚಳುಕಿನ ಹೆಣ್ಣ ಬಳಸುವ ಹೊಳೆಯುವ ಬಣ್ಣ ಚಳುಕಿನ ಕಣ್ಣ ಚಳುಕಿನ ಹೆಣ್ಣ ಬಳಸುವ ಯೌವನ ಮಿಂಚಿದೆ ಬಾನನ್ನ ಮನದನ್ನ ಕತ್ತಲು ತುಂಬಿದೆ ಚುಂಬಿತು ನನ್ನನ್ನ ನೂತನ ಅನುಭವ ಅನುದಿನ ಕಾದಿದೆ ಬಾಚಲು ಈ ದಿನ ನೂತನ ಅನುಭವ ಅನುದಿನ ಕಾದಿದೆ ಬಾಚಲು ಈ ದಿನ ತೀರದೆ ದಾಹ ಕಾಣದೆ ದೇಹ ಬಯಸಿದೆ ಮೋಹ ತಣಿಸುವ ತೀರದೆ ದಾಹ ಕಾಣದೆ ದೇಹ ಬಯಸಿದೆ ಮೋಹ ತಣಿಸುವ ಮಿಂಚಿದೆ ಬಾನಂದ ಮನದನ್ನ ಕತ್ತಲು ತುಂಬಿದೆ ಚುಂಬಿಸು ನನ್ನನ್ನ ಬಾ ಚಿನ್ನ ನನ್ನೆ ನಿನ್ನ ಬಳುಕುವ ನಡು ಚೆನ್ನ ತಾ ನಿನ್ನ ಹೂವಿನ ಕುಲುಕುವ ಎದೆಯನ್ನ ಅವನು ಹೀಗೆಲ್ಲ ಬಾಯ್ಬಿಡಲ್ಲ ಬಿಡಿ ಬಿಡಿಯವನ್ನ ಅವನು ಬಾಯ್ಬಿಡಿ ಸರಿ ತಿನ್ನ ಬೇರೆ ಹೇಳು ಹೇಳೋ ನಿಮ್ ಬಾಸ್ ಯಾರು ಹೇಳು ಹೇಳಲ್ಲ ಹೇಳೋ
ಹೇಳಲ್ಲ. ಹೇಳು, ನಿಮ್ಮ ಆಸೆ ಯಾರು? ಹೇಳ್ತೀನಿ ಹೇಳ್ತೀನಿ. ನಮ್ಮ ಪ್ಲಾನ್ ಇನ್ನೂ ಅಪ್ಸೆಟ್ ಆಯ್ತು. ಅಯ್ಯೋ, ಏನ್ ಹೇಳಿ ಅಮ್ಮ, ವೆಂಕಪ್ಪನವ್ರನ್ನೂ ಶೋಭಮ್ಮನವ್ರನ್ನೂ ಹಿಡ್ಕೊಂಡು ಹೋದ್ರು. ನನ್ನನ್ನು ಕಟ್ಟಾಕಿ ಈ ಚೀಟಿ ಬರೆದಿಟ್ಟಿದ್ದಾರೆ ನೋಡಿ. ವಜ್ರ ನಿಮ್ಗೆ ಸಿಕ್ಕಿದೆ ಅಂತ ಗೊತ್ತಾಗಿದೆ, ಆದ್ರೆ ಏನಾಗ್ತೇನೆ ಹೇಳಿ ಕೊಟ್ಟು ಇಲ್ಲಿಂದ 10 ಮೈಲಿ ದೂರದಲ್ಲಿರೋ ಲಂಬಾಣಿ ಗುಡ್ ಕಡೆ ಕಳಿಸು. ವೆಂಕಪ್ಪನ ಅವಳ ಮಗಳನ್ನ ಬಿಟ್ಬಿಡ್ತೀನಿ, ಆದ್ರೆ ಬರೋದಕ್ಕೆ ಏನಾದ್ರು ಪ್ರಯತ್ನ ಪಟ್ಟರೆ ಅಥವಾ ಪೊಲೀಸ್ನವ್ರಿಗೆ ಏನಾದರೂ ಈ ವಿಷಯ ತಿಳಿಸೋದೇ ಆದ್ರೆ ವೆಂಕಪ್ಪನ ಮತ್ತು ಅವನ ಮಗಳು ಶೋಭಾನ ಮರ್ಡರ್ ಮಾಡಬೇಕಾಗುತ್ತೆ. ಜ್ಞಾಪಕದಲ್ಲಿ ಇಟ್ಕೋ, ಇದೇ ಕೊನೆಯ ಎಚ್ಚರಿಕೆ. ಕುಮಾರಿನ, ಈಗ ಒಳ್ಳೆ ಸಮಯ, ನನ್ನ ಐಡಿ ಪ್ರಕಾರ ನೀವು ನಡ್ಕೊಳ್ಳಿ. ಎಕ್ಸಾಕ್ಟ್ಲಿ. ಹಂಗೆ ಜೋಪಾನವಾಗಿರು, ಬನ್ನಿ ಹೋಗೋಣ. ವೆಲ್ಕಮ್ ರೀನಾ, ವೆಲ್ಕಮ್. ಎಲ್ಲಿ ವಜ್ರ? ತೀರ್ಕೊಂಡಿನ ವಜ್ರನ, ನೀನ್ ಹೇಳ್ದಾಗೆ ಶೋಭನ ವೆಂಕಪ್ಪನ ಬಿಡುಗಡೆ ಮಾಡು. ವಜ್ರ ವಜ್ರ, ಈ ಲೋಕದಿಂದನೇ ಬಿಡುಗಡೆ ಮಾಡ್ತೀನಿ. ಪ್ರಭಾಕರ್ ಅಲ್ವೇ ನೀನು? ಪ್ರಭಾಕರ್? ಪ್ರಭಾಕರ್, ಯಾಕೆ ಆಶ್ಚರ್ಯ ಆಯ್ತಾ? ನೀನಿಂಥ ಗೋಮುಖ ವ್ಯಾಕರ ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ ನಾನು ಯಾರು ಅಂತ. ಯಾಕ್ರೀನ ಹಾಗೆ ನೋಡ್ತೀಯ, ನಾನು ನಿನ್ನ ಕೊಲೆ ಮಾಡೋದಿಲ್ಲ. ಈ ವಜ್ರಗಳು ಹೇಗೋ ಹಾಗೆ ನೀನು, ನಿನ್ನಂಥ ಇಂಟೆಲಿಜೆಂಟ್ ನಮ್ಮ ಡಿಪಾರ್ಟ್ಮೆಂಟ್ ಬೇಕೇ ಬೇಕು. ಪ್ರಭಾಕರ್, ನೀನು ಹೇಳ್ದಾಗೆ ವಜ್ರಗಳನ್ನ ತಂದ್ಕೊಟ್ಟಿದ್ದೀನಿ, ಮರ್ಯಾದೆಯಾಗಿ ಅವ್ರನ್ನ ಬಿಟ್ಟು ಬಿಡು. ಹುಲಿ ಕೈಗೆ ಇಲಿ ಸಿಕ್ಕಿದ್ರೆ ಅದು ಬಿಟ್ಟು ಬಿಡುತ್ತೇನೋ, ಹಾಗೇನೆ ನನ್ನ ಕೈ ಸಿಕ್ಕಿದ ಇಲಿಗಳು ನೀವುಗಳಲ್ಲ. ಇಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಿಡೋಕೆ ಕನಸಿನಲ್ಲೂ ಸಾಧ್ಯ ಇಲ್ಲ. ನೋಡ್ತಾ ಇರು, ನಿಮ್ಮ ಕಣ್ಣು ಮುಂದೆ ಅವ್ರ ಕಥೆ ಮುಗಿಸ್ಬಿಡ್ತೀನಿ. ಟೈಗರ್, ಇನ್ನು ಪ್ರಭಾಕರ್, ಅವ್ರ ಕಥೆ ಮುಗಿಯೋಕೆ ಮುಂಚೆ ನಿನ್ನ ಕಥೆ ನೋಡ್ಕೊ. ನಿನ್ ಹತ್ರ ಇರೋದು ನಕಲಿ ವಜ್ರ, ಅಶ್ವಿನಿ ವಜ್ರ ಇಲ್ಲಿದೆ. ವಾಟ್? ನನ್ನ ಹತ್ರ ನಕಲಿ ವಜ್ರನೇ? ರಿವಲ್ವರ್ಗೂ ಸಾಕಿ ವಜ್ರ ತಗೊಂಡು ಹಿಂದೆ ಹೋದ್ರೆ you
ವೆಲ್ ಡನ್ ಶಂಕರ್. ಥ್ಯಾಂಕ್ ಯು. ಇದರಲ್ಲಿ ನಿಮ್ಮ ಸಹಕಾರವೂ ಸೇರಿದೆ ಇನ್ಸ್ಪೆಕ್ಟರ್. ಅಂದಾಗೆ ಇವರ ಜೊತೆ ಹೋಗಿ ಕುಮಾರ್, ಇವ್ರ ಜೊತೆ ಹೋಗಿ. ರೈಟ್ ಶಂಕರ್. ಶಂಕರ್, ನಿಮ್ದ ತುಂಬಾ ಉಪಕಾರ ಆಯ್ತಪ್ಪ. ನಿನ್ ಋಣಾನ ಹೇಗಪ್ಪ ತೀರ್ಸೋದು? ಇದು ನನ್ನ ಡ್ಯೂಟಿ ಸರ್. ದೀನಾ, ನಡಿ ಮನೆಗೆ ಹೋಗೋಣ. ನೀವು ಹೋಗಿ, ಆಮೇಲೆ ಬರ್ತೇವೆ ನಾವು. ಬಾಮ್ಮ. Ha 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 ha